ವೀಕ್ಷಕರ ಡಿಬೇಟ್ ಅವರ್ ಗೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರನ್ ಡೆಂಗ್ಯು ಜಾಗೃತರಾಗಿ ಇದೆ ಇವತ್ತಿನ ಡಿಬೇಟ್ ಅವರ್ ನಲ್ಲಿ ನಾವು ಮಾತನಾಡುತ್ತಾ ಇರುವಂತ ವಿಚಾರ ಇನ್ನೇನು ಮಳೆಗಾಲ ಬರ್ತದೆ ಸೋ ಡೆಂಗ್ಯು ಎಲ್ಲಾ ಕಡೆ ಹೇಳ್ತಾ ಇದ್ವಿ ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ಡೆಂಗ್ಯು ಪ್ರಕರಣಗಳು ಅಧಿಕವಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ನಮಗೆ ಲಭ್ಯವಾಗ್ತಾ ಇದೆ ಸೋ ಹೀಗಾಗಿ ಡೆಂಗ್ಯು ನಿಂದ ಹೇಗೆ ಪಾರಾಗಬಹುದು ಹೇಗೆ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ ಸೋ ಇದರ ಕುರಿತು ಮಾತನಾಡಲಿಕ್ಕೆ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಭಟ್ ಇವರು ಮಲೇರಿಯಾ ನಿಯಂತ್ರಣಾಧಿಕಾರಿ ಸೋ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಸಂಪೂರ್ಣವಾಗಿ ಡೆಂಗ್ಯೂನ ಕುರಿತು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಸೋ ಅದಕ್ಕೂ ಮೊದಲು ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರೇ ನಿಮಗೂ ಕೂಡ ಏನೇ ಪ್ರಶ್ನೆಗಳಿದ್ರೂ ಹಾಗೆ ಡೌಟ್ಸ್ ಗಳಿದ್ರೆ ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಸರ್ ಮುಖ್ಯವಾಗಿ ಎಲ್ಲರೂ ಈಗ ಮಾತನಾಡುತ್ತಿರುವಂತ ವಿಚಾರ ಅಂತ ಹೇಳಿದ್ರೆ ಡೆಂಗ್ಯೂ ಸ್ವಲ್ಪ ಕೋವಿಡ್ ನ ಬದಿಗಿಟ್ಟು ಈಗ ಹೆಚ್ಚಾಗಿ ಡೆಂಗ್ಯೂ ಬಗ್ಗೆ ತಲೆ ಕೆಡಿಸಿಕೊಳ್ಳತಾ ಇದ್ದಾರೆ ಅದೇ ರೀತಿ ಸರ್ ಈಗ ಈಗ ಡೆಂಗ್ಯೂ ಬಗ್ಗೆ ಮಾತಾಡ್ತಿದ್ರೆ ಈ ಡೆಂಗ್ಯೂ ಹೇಗೆ ಹರಡುತ್ತದೆ ಅನ್ನುವಂತದ್ದು ಡೆಂಗಿ ಅಂತ ಹೇಳುವಂತದ್ದು ತಾವೇ ಹೇಳಿದ ಹಾಗೆ ಕೋವಿಡ್ ತರಾನೇ ಇದು ಒಂದು ವೈರಸ್ ನಿಂದ ಬರುವಂತ ಒಂದು ರೋಗ ಆದರೆ ಕೋವಿಡ್ ಆದರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಒಬ್ಬರಿಗೆ ಬಂದಿರುವಂಥದ್ದು ಪಕ್ಕದಲ್ಲಿರುವಂಥವರಿಗೆ ಹವೆಯ ಮೂಲಕ ಗಾಳಿಯ ಮೂಲಕ ಹರಡ್ತದೆ ಬಟ್ ಡೆಂಗಿನಲ್ಲಿ ಆ ಥರ ಆಗಲ್ಲ ಡೆಂಗಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡಬೇಕು ಅಂತಂದರೆ ಒಂದು ಮೀಡಿಯಾ ಬೇಕು ಅದಕ್ಕೆ ಒಂದು ಸೊಳ್ಳೆ ಇರಲೇಬೇಕು ಈಡಿಸ್ ಅಂತೇಳುವಂಥ ಸೊಳ್ಳೆ ಇದ್ದರೆ ಮಾತ್ರ ಅದು ಕಚ್ಚಿದರೆ ಮಾತ್ರ ಅದು ಒಬ್ಬರಿಗೆ ಕಚ್ಚಿ ಆಮೇಲೆ ಅದು ರೂಪಾಂತರ ಹೊಂದಿ ಆಮೇಲೆ ಇನ್ನೊಬ್ಬರಿಗೆ ಕಚ್ಚಿದರೆ ಆವಾಗ ಮಾತ್ರ ಈ ಡೆಂಗಿ ಬರ್ತದೆ ಸೊ ಒಬ್ಬರಿಂದ ಒಬ್ಬರಿಗೆ ಡೈರೆಕ್ಟಾಗಿ ಏನೋ ಕಾಂಟ್ಯಾಕ್ಟಿಂದ ಗಾಳಿಯ ಮೂಲಕ ಉಸಿರಾಟದ ಮೂಲಕ ಮತ್ತು ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಯಾವುದು ಕೂಡ ಇದರಲ್ಲಿ ಇಲ್ಲ ಸೊ ಹಾಗಾಗಿ ಇದಕ್ಕೆ ಒಂದೇ ಒಂದು ಅಂದರೆ ಸೊಳ್ಳೆ ಇರಬೇಕು ಆ ಸೊಳ್ಳೆ ಕಚ್ಚಬೇಕು ಮತ್ತೊಬ್ಬರಿಗೆ ಅದು ಕಡಿದ್ರೆ ಮಾತ್ರ ಈ ಒಂದು ಡೆಂಗಿ ಅಂತ ಹೇಳುವಂಥ ರೋಗ ಬರುತ್ತೆ ಓಕೆ ಮತ್ತೊಬ್ಬರಿಗೆ ಕಡಿದ್ರೆ ಮಾತ್ರ ಡೆಂಗ್ಯೂ ಬರ್ತದೆ ಅಂತ ಹೇಳಿದ್ರೆ ಸೊ ಇದು ರೋಗ ಲಕ್ಷಣಗಳು ಸರ್ ಯಾವ ರೀತಿಯಲ್ಲಿ ಅಂದರೆ ಕಚ್ಚಿದ ಕೂಡಲೇ ರೋಗ ಲಕ್ಷಣವು ಕಾಣಿಸ್ಕೊಳ್ತದೆ ಅಥವಾ ಸ್ವಲ್ಪ ಸಮಯ ತೆಗೆದುಕೊಳ್ತದ ಅಂತ ಯಾವುದೇ ವೈರಸ್ಸು ಬಂದ ತಕ್ಷಣವೇ ಅದರದ್ದು ಏನು ಪ್ರಕರಣಗಳ ಒಂದು ಗುಣಲಕ್ಷಣಗಳು ಸ್ಟಾರ್ಟ್ ಆಗೋದಿಲ್ಲ ಯೂಶ್ವಲಿ ಒಂದು 7-10 ದಿವಸಗಳ ಕಾಲ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತೇಳಿ ಹೇಳ್ತೇವೆ ಓಕೆ ವೈರಸ್ಸು ದೇಹವನ್ನು ಪ್ರವೇಶ ಮಾಡಿ ಆದ ನಂತರ ಸ್ವಲ್ಪ ಟೈಮ್ ಅದಕ್ಕೆ ಬೇಕು ಅದು ಎಕ್ಸ್ಪ್ರೆಸ್ ಆಗೋಕ್ಕೆ ಅದು ಮಲ್ಟಿಪ್ಲೈ ಆಗೋದಕ್ಕೆ ಟೈಮ್ ಬೇಕು ಸೊ ಇದಷ್ಟು ಟೈಮ್ನಲ್ಲಿ ಅದು ಮಲ್ಟಿಪ್ಲೈ ಆಗುತ್ತೆ ಒಂದಿರೋದು 1000 ಆಗುತ್ತೆ ಸೊ ಅದಾದ ನಂತರ ಅದರದ್ದು ಲಕ್ಷಣಗಳು ಸ್ಟಾರ್ಟ್ ಆಗ್ತವೆ ಹೆಚ್ಚಾಗಿ ಡೆಂಗಿನಲ್ಲಿ ಇದು ಉಳಿದ ಜ್ವರ ಏನಿದೆ ನೆಗಡಿ ಜ್ವರ ಏನಿದೆ ಅದೇ ಥರನೇ ಇರುತ್ತೆ ಹೆಚ್ಚಾಗಿ ಮೇನ್ಲಿ ಫ್ರಾಂಟಲ್ ಹೆಡೇಕ್ ಇರುತ್ತೆ ಅಂದರೆ ಸ್ವಲ್ಪ ತಲೆಯ ನೋವಿರ್ತದೆ ಕಣ್ಣಿನ ಸುತ್ತಮುತ್ತಲು ನೋವಿರುವಂಥದ್ದು ಜ್ವರ ಇರುವಂಥದ್ದು ಜೋರಾಗಿ ಕೆಲವಷ್ಟು ಜನಕ್ಕೆ ಸುಸ್ತು ತುಂಬ ಜಾಸ್ತಿ ಇರುತ್ತೆ ಮೈಕೈ ನೋವಿರುತ್ತೆ ಕೆಲವಷ್ಟು ಜನಕ್ಕೆ ನಾವು ಎರಪ್ಷನ್ಸ್ ಅಂತೇಳಿ ಹೇಳ್ತೇವೆ ಗದ್ದಲ ಆಗೋದು ಅಂತೇಳಿ ಹೇಳ್ತೇವೆ ಸೊ ಅದು ಆಗುವಂಥ ಸಂದರ್ಭ ಇರುತ್ತೆ ತುಂಬ ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ಒಂದು 4-5% ಜನಕ್ಕೆ 100 ಒಂದು 4-5% ಜನಕ್ಕೆ ಸ್ವಲ್ಪ ಡಿಹೈಡ್ರೇಷನ್ ಆಗೋದು ತುಂಬ ಸುಸ್ತಾಗೋದು ಬ್ಲೀಡಿಂಗ್ ಆಗೋದು ಆ ಥರದ್ದೆಲ್ಲ ಸ್ಟಾರ್ಟ್ ಆಗ್ಬೋದು ಓಕೆ ಸರ್ 100-2 ಜನಕ್ಕೆ ಸ್ವಲ್ಪ ವಿಕಾರಕ್ಕೆ ಅಂದರೆ ತುಂಬ ಉಲ್ಬಣಾವಸ್ಥೆಗೆ ಹೋಗುತ್ತೆ ಓಕೆ ಅಂಥವರಿಗೆ ಇನ್ನೂ ಹೆಚ್ಚಿನ ಒಂದು ಗುಣಲಕ್ಷಣಗಳು ಕಾಣಿಸ್ಕೊಳ್ತವೆ ಕೋಮಾ ಇರ್ಬೋದು ಇನ್ನು ಕೆಲವಷ್ಟು ಜನಕ್ಕೆ ಗಮ್ ಬ್ಲೀಡಿಂಗು ಮಯೋಕಾರ್ಡೈಟಿಸ್ ಹಾರ್ಟಿನ ತೊಂದರೆ ಹೇಳ್ತೀವಿ ಅದೇ ರೀತಿಯಲ್ಲಿ ಉಸಿರಾಟದ ತೊಂದರೆಗಳು ಇವೆಲ್ಲ ಸ್ಟಾರ್ಟ್ ಆಗುವಂಥ ಸಂದರ್ಭ ಇರುತ್ತೆ ಓಕೆ ಡಾಕ್ಟರ್ ಅದೇ ರೀತಿ ಅಂದರೆ ಸೊಳ್ಳೆಯಿಂದ ಈ ರೋಗ ಅಂದರೆ ರೋಗ ಹರಡುದು ಅಂತ ಹೇಳ್ತಿರಲ್ಲ ಸೊ ಯಾವ ಪ್ರದೇಶದಲ್ಲಿ ಎಲ್ಲ ಈ ಸೊಳ್ಳೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಇನ್ನು ಮಳೆಗಾಲ ಅಂತ ಹೇಳಿದ್ಮೇಲೆ ಅಲ್ಲಲ್ಲಿ ಅಲ್ಲಿ ನೀರಿರ್ತದೆ ಕೊಳಚೆ ನೀರಾಗಿರ್ಬೋದು ಸೊ ಮಳೆ ಬಂದ ನೀರು ನಿಲ್ತದೆ ಸೊ ಯಾವ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಸೊಳ್ಳೆಗಳು ಕಾಣಿಸ್ಕೊಳ್ತದೆ ಡೆಂಗಿ ಬರೋದು ಎಲ್ಲ ಸೊಳ್ಳೆಯಿಂದ ಡೆಂಗಿ ಬರಲ್ಲ ಡೆಂಗಿ ಬರೋದಕ್ಕೆ ಸ್ಪೆಸಿಫಿಕಲಿ ಈಡಿಸ್ ಅಂತ ಹೇಳುವಂಥ ಒಂದು ಸೊಳ್ಳೆ ಬೇಕು ಈ ಸೊಳ್ಳೆ ಹೆಚ್ಚಾಗಿ ಇರುವಂಥದ್ದು ಮನೆ ಒಳಗಡೆ ಅಥವಾ ಏನು ಚಿಕ್ಕ ಚಿಕ್ಕ ನೀರು ಸಾಕಾಗುತ್ತೆ ಅದಕ್ಕೆ ಇದು ಲೇಜಿ ಮಾಸ್ಕಿಟೋ ಇದು ಈಡಿಸ್ ಅಂತ ಹೇಳುವಂಥದ್ದು ಒಂದು ತುಂಬ ಲೇಜಿ ಮಾಸ್ಕಿಟೋ ಅದಕ್ಕೆ ಬ್ಲಡ್ ಮೀಲ್ ಸಿಕ್ಕಿದರೆ ಮತ್ತು ಮೊಟ್ಟೆ ಇಡೋದಕ್ಕೆ ನೀರು ಸಿಕ್ಕಿದರೆ ಯೂಶ್ವಲಿ ಅದು ಮನೆ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಅದನ್ನು ಕೂಡ ಈ ನಮ್ಮಲ್ಲಿ ರೂರಲ್ ಏರಿಯಾದಲ್ಲಿಯೂ ಕೂಡ ಈ ಒಂದು ಸೊಳ್ಳೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಎಸ್ಪೆಷಲಿ ಇಲ್ಲಿ ಈಗ ಅರೇಕಾ ಪ್ಲಾಂಟೇಷನ್ ಇದೆ ಅಲ್ಲಿ ಅರೇಕಾ ಲೀವ್ಸ್ ಬಿದ್ದಿರುತ್ತೆ
ಅಲ್ಲಿ ನೀರು ಸಂಗ್ರಹ ಆಗುತ್ತೆ ಹೌದು ಅದೇ ರೀತಿನಲ್ಲಿ ಗರಟೆ ಚಿಪ್ಪುಗಳು ಈ ರಬ್ಬರ್ನ ಕಲೆಕ್ಟ್ ಮಾಡೋದಕ್ಕೆ ಇಡುವಂತ ಗರಟೆಗಳು ಹಾಗೇನೇ ಅನಾನಸ್ ಪ್ಲಾಂಟೇಷನ್ ಇರಬಹುದು ಸೊ ಈ ತರದೆಲ್ಲ ಇರುವಲ್ಲಿ ಸ್ವಲ್ಪ ನೀರಿದ್ರೆ ಸಾಕಾಗುತ್ತಲ್ವಾ ಅಲ್ಲಿ ನೀರು ನಿಂತುಕೊಂಡಿರುವಂತ ಸಂದರ್ಭದಲ್ಲಿ ಅಲ್ಲಿ ಬ್ರೀಡಿಂಗ್ ಆಗುತ್ತೆ ಓಕೆ ಸೊ ಅಲ್ಲಿಂದ ಜಾಸ್ತಿ ಸೊಳ್ಳೆಗಳು ಅಲ್ಲಿ ಕೂಡ ಅಂದ್ರೆ ಏನು ನಾವು ತೋಟ ಹೊಲ ತೋಟದ ಮನೆ ಅಂತೇಳಿ ಹೇಳ್ತೀವಿ ಅಂತಲ್ಲಿ ಅಥವಾ ಪ್ಲಾಂಟೇಷನ್ ಇರಬಹುದು ಅಲ್ಲೂ ಕೂಡ ಈ ಒಂದು ಸೊಳ್ಳೆ ಜಾಸ್ತಿಯಾಗಿ ಕಂಡುಬರುತ್ತದೆ ಓಕೆ ಹಾಗೆ ಅಂದ್ರೆ ಜನರು ಏನು ಮಾಡ್ತಂದ್ರೆ ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅಂದ್ರೆ ನೀರಲ್ಲ ನೀವು ಹೇಳಿದಾಗೆ ಗರಟೆಯಲ್ಲಿ ನೀರು ಇರ್ತದೆ ಕೆಲವೊಂದು ತೆರೆದ ಪಾತ್ರಗಳಲ್ಲೂ ಕೂಡ ಅಂದ್ರೆ ವೇಸ್ಟ್ ಪಾತ್ರಗಳನ್ನು ಮನೆ ಹೊರಗಡೆ ಇಟ್ರೆ ಸೊ ಅದರಲ್ಲೂ ಕೂಡ ನೀರು ತುಂಬಿಕೊಂಡಿರ್ತದೆ ಸೊ ಅದನ್ನೇನು ತೆಗಿಲಿಕ್ಕೆ ಹೋಗೋದಿಲ್ಲ ಸೊ ಅದರಿಂದ ಡೆಂಗ್ಯು ಬರ್ತದೆ ಅನ್ನುವಂಥದ್ದು ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ ಅಂತ ಹೇಳ್ಬೋದು ಮನೆಯಲ್ಲಿ ತುಂಬಾ ನಾವು ನಮಗೆ ಗೊತ್ತಿಲ್ಲದೆ ಹೋದಾಗೆ ಸಾಕಷ್ಟು ನೀರನ್ನು ಶೇಖರ ಮಾಡ್ತೀವಿ ಹೌದು ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಇಂಡೋರ್ ಪ್ಲಾಂಟ್ ಅನ್ನು ಬೆಳಿತೀವಿ ಅದಕ್ಕೆ ನೀರನ್ನು ಹಾಕ್ತೀವಿ ಕೆಳಗಡೆ ಅದು ಹೊಲಸಾಗಬಾರದು ಅಂತ ಒಂದು ಪ್ಲೇಟ್ ಅನ್ನು ಇಟ್ಟಿರ್ತೀವಿ ಅದರಲ್ಲಿ ನೀರು ಕಲೆಕ್ಟ್ ಆಗುತ್ತೆ ಫ್ರಿಜ್ನ ಹಿಂಭಾಗದಲ್ಲಿ ನೀರು ಕಲೆಕ್ಟ್ ಆಗುತ್ತೆ ಕೂಲರ್ನಲ್ಲಿ ನೀರು ಕಲೆಕ್ಟ್ ಆಗುತ್ತೆ ಒಂದೊಂದು ಮನೆಯಲ್ಲಿ ಎರಡು ಮೂರು ಟಾಯ್ಲೆಟ್ ಇರುತ್ತೆ ಒಂದು ಟಾಯ್ಲೆಟ್ ಯೂಸ್ ಆಗುತ್ತೆ ಮತ್ತೆ ಎರಡು ಟಾಯ್ಲೆಟ್ ಯೂಸ್ ಆಗಲ್ಲ ಅಲ್ಲಿ ಕೂಡ ವಾಟರ್ ಸೀಲ್ ಇರುವಂಥದ್ದು ಅದು ಸ್ಟಾಗ್ನೆಂಟ್ ವಾಟರ್ ಅದು ಸಾಕಾಗುತ್ತೆ ಅದಕ್ಕೆ ಸೊ ಆ ಥರ ಅಥವಾ ಬೇರೆ ಮುರಿದಿರುವಂಥ ಏನೋ ಕಪ್ಪುಗಳು ಅಲ್ಲೋ ಎಲ್ಲೋ ಬಿದ್ದುಕೊಂಡಿರುತ್ತೆ ಅದರಲ್ಲಿ ನೀರಿರುತ್ತೆ ಸೊ ಮನೆ ಸುತ್ತಮುತ್ತಲೂ ಕೂಡ ಅದೇ ಥರ ಏನೇನೋ ಮುರಿದಿರೋದು ಬಿದ್ದುಕೊಂಡಿರುತ್ತೆ ಗರಟೆ ಚಿಪ್ಪುಗಳು ಬೇರೆ ಬೇರೆ ಘನತ್ಯಾಜ್ಯ ಅಂತೇಳಿ ನಾವು ಹೇಳ್ತೇವೆ ಅದರಲ್ಲೆಲ್ಲ ಸೊಳ್ಳೆ ಬೆಳೀತದೆ ಅದೇ ರೀತಿಯಲ್ಲಿ ಸಂಗ್ರಹ ಇರುವಂಥ ಅಂದರೆ ಯಾವುದೋ ಒಂದು ಡ್ರಮ್ಮು ಬ್ಯಾರೆಲ್ಲು ಚಿಕ್ಕದು ಸಿಮೆಂಟಿನ ತೊಟ್ಟಿ ಇಲ್ಲಿಯೂ ಕೂಡ ನಾವು ಅದನ್ನು ನೀರನ್ನು ಪೂರ್ತಿಯಾಗಿ ಖಾಲಿ ಮಾಡದೇನೆ ಮೇಲ್ಗಡೆ ರಿಫಿಲ್ ಮಾಡಿದ್ರೆ ನೀರನ್ನು ಆವಾಗ ಅದು ಕಂಟಿನ್ಯೂಸ್ ಆಗಿ ನೀರು ಇರೋದ್ರಿಂದ ಅಲ್ಲಿ ಸೊಳ್ಳೆ ಬೆಳೆಯುತ್ತೆ ಸೊ ಅದರಲ್ಲೂ ಕೂಡ ಅದೇ ರೀತಿ ಸರ್ ಇನ್ನು ಉಡುಪಿ ಜಿಲ್ಲೆಯಲ್ಲಿ ನಾವು ಅಂದ್ರೆ ಕೇಳ್ತಾ ಇದ್ವಿ ಸ್ವಲ್ಪ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಸೊ ಎಷ್ಟು ಅಂದ್ರೆ ಕಳೆದ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಎಷ್ಟು ಪ್ರಕರಣಗಳು ಜಾಸ್ತಿ ಆಗಿದೆ ಮತ್ತೆ ಯಾವ್ಯಾವ ಪ್ರದೇಶಗಳಲ್ಲಿ ಯೂಶುವಲಿ ಡೆಂಗಿ ಹೇಗೆ ಅಂದ್ರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಡೆಂಗಿ ಎಂಡೆಮಿಕ್ ಅಂತೇಳಿ ಹೇಳ್ತೀವಿ ಅಂದ್ರೆ ಈಗಾಗಲೇ ಡೆಂಗಿ ವೈರಸ್ ಎಲ್ಲ ಕಡೆ ಇದೆ ಹೊಸದಾಗಿ ಬಂದು ಸೇರ್ಕೊಳ್ಳುವಂಥದ್ದು ಏನೂ ಇಲ್ಲ ಹೆಚ್ಚಾಗಿ ವಿಶೇಷತೆ ಏನು ಅಂದರೆ ಈ ಪರ್ಟಿಕ್ಯುಲರ್ ಇಡೀ ಸೊಳ್ಳೆದು ವಿಶೇಷತೆ ಏನು ಅಂದರೆ ಅದರ ಮೊಟ್ಟೆ ಏನಿದೆ ತುಂಬ ಕಾಲ ಬದುಕ್ತದೆ ನೀರಿಲ್ಲದೆ ಹೋದರೆ ಅದು ಮೊಟ್ಟೆ ಹಾಗೆಯೇ ಇರುತ್ತೆ ಸುಪ್ತಾವಸ್ಥೆಯಲ್ಲಿ ಆಮೇಲೆ ಯಾವಾಗಲೂ ಅದು ಒಡ್ಕೊಳ್ಳುತ್ತೆ ಇನ್ನೊಂದು ಈಡೀಸ್ ಮಾಸ್ಕಿಟೋನಲ್ಲಿ ಟ್ರಾನ್ಸೋವೇರಿಯಲ್ ಟ್ರಾನ್ಸ್ಮಿಷನ್ ಅಂತೇಳಿ ಹೇಳ್ತೇವೆ ಅಂದರೆ ಅದು ಹಾಕಿದಂಥ ಮೊಟ್ಟೆನಲ್ಲಿ ವೈರಸ್ ಸೇರ್ಕೊಳ್ಳುತ್ತೆ ಇನ್ಫೆಕ್ಟೆಡ್ ಮಾಸ್ಕಿಟೋ ಇದ್ದರೆ ಅದು ಒಂದು 500 ಮೊಟ್ಟೆ ಇಟ್ಟರೆ ಅದರಲ್ಲಿ ಕೂಡ ವೈರಸ್ ಇರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಆ ವೈರಸ್ಸು ಕಂಟಿನ್ಯೂ ಆಗುತ್ತೆ ಯಾವಾಗ ಅವಕಾಶ ಸಿಗತ್ತೆ ಅಲ್ಲಿ ಯಾವಾಗ ಅದು ಹ್ಯಾಚ್ ಆದಾಗ ಇಡೀ ಸೊಳ್ಳೆ ಏನಿದೆ ಅದರಿಂದ ಹ್ಯಾಚ್ ಆಗಿರುವಂಥ ಮರಿ ಅದಕ್ಕೂ ಕೂಡ ವೈರಸ್ ಇರುತ್ತೆ ಸೊ ಯೂಶುವಲಿ ಏನಾಗುತ್ತೆ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ನಾವು ನೋಡಿರೋ ಟ್ರೆಂಡು ಆಲ್ಮೋಸ್ಟ್ 2-3 ವರ್ಷಕ್ಕೊಮ್ಮೆ ಸ್ಪೈಕ್ ಬರುತ್ತೆ ಈಗ 3 ವರ್ಷದ ಹಿಂದೆ ತುಂಬ ಜಾಸ್ತಿ ಇದ್ದರೆ 2017 ಜಾಸ್ತಿ ಇತ್ತು ಹಾಗೆ 2019 ಸ್ವಲ್ಪ ಮಟ್ಟಿಗೆ ಇತ್ತು ಲಾಸ್ಟ್ ಇಯರ್ ಕೂಡ ತುಂಬ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇತ್ತು ಬಟ್ ಈ ವರ್ಷ ಒಂದು ಏರಿಯಾದಲ್ಲಿ ನಮಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ ಓವರ್ಆಲ್ ನಮ್ಮಲ್ಲಿ ಇಲ್ಲಿವರೆಗೆ 176 ಕೇಸ್ಗಳು ರಿಪೋರ್ಟ್ ಆಗಿದ್ದಾವೆ ಆದರೆ ಅದರಲ್ಲಿ 120 ಪ್ರಕರಣಗಳು ಬರೀ ಒಂದು ಕೊಲ್ಲೂರು ಪ್ರದೇಶದಲ್ಲಿ ಕೊಲ್ಲೂರಿನಲ್ಲಿ ಅದರಲ್ಲಿಯೂ ಹೆಚ್ಚಾಗಿ 2 ವಿಲೇಜ್ ಮುದೂರು ಮತ್ತು ಜಡ್ಕಲ್ ಈ ಏರಿಯಾದಲ್ಲಿಯೇ ಜಾಸ್ತಿ ಕೇಸ್ಗಳು ಪ್ರಕರಣಗಳು ರಿಪೋರ್ಟ್ ಆಗಿದ್ದಾವೆ ಸೊ ಹಾಗಾಗಿ ಈ ವರ್ಷ ನಮಗೆ ಸ್ಪೊರಾಡಿಕಲಿ ಬೇರೆ ಕಡೆಗೆ ಇದನ್ನು ಕೂಡ ಒಂದು ಏರಿಯಾದಲ್ಲಿ ಕ್ಲಿಯರ್ ಔಟ್ ಬ್ರೇಕ್ ಅಂತೇಳಿ ನಾವು ಕರಿಬೋದು ಅದು ಇದೆ ಸೊ ಅದನ್ನು ಕಂಟ್ರೋಲ್ ಮಾಡುವ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು ಸಾಕಷ್ಟು ಪ್ರಯತ್ನವನ್ನು ಮುನ್ನಡೆಸಿದೆ ಓಕೆ 100ಕ್ಕಿಂತ ಜಾಸ್ತಿ ಪ್ರಕರಣಗಳು ಆಚೆ ಕೊಲ್ಲೂರು ಇದು ಜಡ್ಕಲ್ ಮತ್ತೆ ಮುದೂರು ಪ್ರದೇಶದಲ್ಲಿ ವಿಲೇಜ್ನಲ್ಲಿ ಇರುವಂಥದ್ದು ಓಕೆ ಸರ್ ಹಾಗೆ ಈ ಡೆಂಗ್ಯೂ ಏನು ಡೇಂಜರಸ್ ಅಂತ ಅಂತ ಹೇಳಬೇಕು ವೈರಸ್ನಿಂದ ಬರುವಂಥ ಕಾಯಿಲೆ ಹೆಚ್ಚಾಗಿ ಉಳಿದ ವೈರಸ್ ಎಸ್ಪೆಷಲಿ ಕೆಲವಷ್ಟು ವೈರಸ್ಗಳು ಸ್ವಲ್ಪ ರಿಸ್ಕ್ ಅಂತೇಳಿ ಹೇಳ್ಬೋದು ಅದರಲ್ಲಿ ಡೆಂಗಿ ಕೂಡ ಒಂದು ಡೆಂಗಿ ಮತ್ತು ಈ ಒಂದು ಕೋವಿಡ್ ವೈರಸ್ ಏನಿದೆ ಅದು ಕೂಡ ನಾವು ಅದಕ್ಕೋಸ್ಕರನೇ ಎಚ್ಚೆತ್ಕೊಳ್ತೇವೆ ಜಪನೀಸ್ ಎನ್ಸೆಫಲೈಟಿಸ್ ಇವೆಲ್ಲ ಸ್ವಲ್ಪ ರಿಸ್ಕ್ ಇರುವಂಥ ವೈರಸ್ಗಳು ಆದರೆ ಡೆಂಗಿನಲ್ಲಿ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಅದರದ್ದು ವಿರುಲೆನ್ಸ್ ಅಂತೇಳಿ ಏನು ಕರೀತೇವೆ ಅದು ಕಮ್ಮಿ ಆಗಿದೆ ಮೊದಲು ಏನು ಆ ಥರ ಡೆತ್ಗಳಾಗ್ತಾ ಇದ್ವು ಆ ಥರ ಈಗ ಇಲ್ಲ ಅದರ ವಿರುಲೆನ್ಸ್ ಸ್ವಲ್ಪ ಕಮ್ಮಿ ಇದೆ ಅದನ್ನು ಕೂಡ 100ರಲ್ಲಿ ಆಗಲೇ ನಾನು ಹೇಳಿದ ಹಾಗೆ ಸುಮಾರು 5% ಜನಕ್ಕೆ ಸ್ವಲ್ಪ ತೀವ್ರ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂದರೆ ಡಿಹೈಡ್ರೇಷನ್ ಇರುವಂಥದ್ದು ಇನ್ನೂ ಕೆಲವು ಜನಕ್ಕೆ ಇಂಟರ್ನಲ್ ಸ್ವಲ್ಪ ಬ್ಲೀಡಿಂಗ್ ಇರುವಂಥದ್ದು
ಪ್ಲೇಟ್ಲೆಟ್ ತುಂಬ ಕಮ್ಮಿ ಆಗುವಂಥದ್ದು ಅದು 100ರಲ್ಲಿ 5% ಜನಕ್ಕೆ ಕಾಣಿಸ್ಕೊಳ್ಳುತ್ತೆ ಇನ್ನು 100ರಲ್ಲಿ 1-2 ಜನಕ್ಕೆ ಸ್ವಲ್ಪ ಇನ್ನೂ ತೀವ್ರತೆ ಜಾಸ್ತಿ ಆಗುತ್ತೆ ಡೆಂಗ್ಯೂ ಹೆಮರಾಜಿಕ್ ಫೀವರ್ ಅಂತ ಕರಿತೀವಿ ಗಮ್ಮಲ್ಲಿ ಬ್ಲೀಡಿಂಗ್ ಇರುವಂಥದ್ದು ಇಂಟರ್ನಲ್ ಬ್ಲೀಡಿಂಗ್ ಇರುವಂಥದ್ದು ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗುವಂಥದ್ದು ಹಾರ್ಟಿನ ತೊಂದರೆ ಇರುವಂಥದ್ದು ARDS ಅಂತೇಳಿ ನಾವು ಹೇಳ್ತೇವೆ ಉಸಿರಾಟದ ತೊಂದರೆ ಇರುವಂಥದ್ದು ಇದು ಕೂಡ ಆಗುವಂಥ ಸಂದರ್ಭ ಇರುತ್ತೆ ಸೊ ಇದು 100ರಲ್ಲಿ 1% 2% ಆ ಥರ ಆಗುತ್ತೆ ಅಂಥವರಿಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸೊ ಅದು ಬಿಟ್ಟರೆ ಸುಮಾರು 95% ಜನರಿಗೆ ಹೆಚ್ಚಾಗಿ ಏನು ಬೇರೆ ಉಲ್ಬಣಾವಸ್ಥೆ ಇರೋದಿಲ್ಲ ಅವರಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಸಾಕಾಗುತ್ತೆ ಸೊ ಅದನ್ನು ವೈದ್ಯರು ಅಲ್ಲಿ ಕಂಡ್ರೆ ವೈದ್ಯರು ಅದನ್ನು ಚೆಕ್ ಮಾಡಿ ಹೇಳ್ತಾರೆ ನಿಮಗೆ ಏನು ಅಂತ ಪ್ರಾಬ್ಲಮ್ ಇಲ್ಲ ಮನೆಯಲ್ಲಿ ಟ್ರೀಟ್ಮೆಂಟ್ ತಗೋಬೋದು ಅಂತ ಸೊ ಆದರೆ ಒಂದು 5% ಜನಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಚಿಕಿತ್ಸೆ ಬೇಕಾಗುವಂಥ ಸಂದರ್ಭ ಬರುತ್ತೆ ಓಕೆ ಹಾಗೆ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಪಡೆದುಕೊಳ್ಳದೆ ಇದ್ದರೆ ಏನಾದರೂ ಪ್ರಾಬ್ಲಮ್ ಆಗ್ತದಾ ಅಂದರೆ ಜೀವಕ್ಕೆ ಏನಾದರೂ ಅಪಾಯ ಆಗ್ತದಾ ಅಂತ 1-2% ಏನು ತುಂಬ ತೀವ್ರ ಆಗುತ್ತೆ ಅಂಥವರಿಗೆ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ ಎಸ್ಪೆಷಲಿ ಪ್ಲೇಟ್ಲೆಟ್ ಕೌಂಟು ಏನು ಕಮ್ಮಿ ನಾವು ಡೆಂಗಿನಲ್ಲಿ ಅತ್ಯಂತ ಮುಖ್ಯವಾಗಿ ಪ್ಲೇಟ್ಲೆಟ್ ಕೌಂಟು ಮತ್ತು ಹೆಮೆಟೋಕ್ರಿಟ್ ಅಂತೇಳಿ ಹೇಳ್ತೇವೆ ಇದನ್ನು ನಾವು ಕಂಟಿನ್ಯೂಸ್ ಆಗಿ ವಾಚ್ ಮಾಡಬೇಕಾಗುತ್ತೆ ಸೊ ಪ್ಲೇಟ್ಲೆಟ್ ಕೌಂಟ್ ತುಂಬ ಕಮ್ಮಿ ಆಗ್ತಾ ಇದೆ ಅಂತಂದರೆ ಅವರಿಗೆ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇಂಟರ್ನಲ್ ಬ್ಲೀಡಿಂಗ್ ಆಯಿತು ಅಂದರೆ ಕಾಂಪ್ಲಿಕೇಶನ್ ಜಾಸ್ತಿ ಆಗುವಂಥ ಸಂದರ್ಭ ಇರುತ್ತೆ ಸೊ ಹಾಗಾಗಿ ಯಾರಿಗೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇದೆ ಅಂಥವರಿಗೆ ನಾವು ಚಿಕಿತ್ಸೆಯನ್ನು ಕೊಡಲೇಬೇಕಾಗುತ್ತೆ ಅವರು ನೆಗ್ಲೆಕ್ಟ್ ಮಾಡಿದರೆ ಅದು ತೀವ್ರ ಪ್ರಮಾಣವನ್ನು ತೀವ್ರತೆಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಕೆಲವು ಸಂದರ್ಭದಲ್ಲಿ ಜೀವಕ್ಕೂ ಕೂಡ ಅಪಾಯ ಆಗ್ಬೋದು ಸೊ ಹಾಗಾಗಿ ಯಾರಿಗೆ ಡೆಂಗಿ ಇದೆ ಅವರಿಗೆ ವೈದ್ಯರ ಕಂಟಿನ್ಯೂಸ್ ಟಚ್ ಇರುವಂಥದ್ದು ಹಾಗೆ ಫಾಲೋಅಪ್ನಲ್ಲಿ ಇರುವಂಥದ್ದು ಅಗತ್ಯ ಇದೆ ಆದರೆ ಎಲ್ರಿಗೂ ಕೂಡ ಅಡ್ಮಿಟ್ ಆಗಿ ಚಿಕಿತ್ಸೆ ತೆಗೆದುಕೊಳ್ಳುವಂಥ ಅಗತ್ಯ ಇರೋದಿಲ್ಲ ಓಕೆ ಅದೇ ರೀತಿ ಕೋವಿಡ್ಗೂ ಮತ್ತು ಡೆಂಗ್ಯೂಗೆ ಏನಾದರೂ ಸಂಬಂಧ ಉಂಟಾ ಡಾಕ್ಟರ್ ಕೋವಿಡ್ದು ಕೂಡ ಒಂದು ವೈರಸ್ನಿಂದ ಬರುವಂಥ ಕಾಯಿಲೆ ಡೆಂಗಿ ಕೂಡ ವೈರಸ್ನಿಂದ ಬರುವಂಥ ಕಾಯಿಲೆ ಆದರೆ ಎರಡೂ ಕೂಡ ಬೇರೆ ವೈರಸ್ಗಳು ಕೋವಿಡ್ ಅಂತ ಹೇಳುವಂಥದ್ದು ಗಾಳಿಯಿಂದ ಬರುವಂಥದ್ದು ಅಥವಾ ಉಸಿರಾಟದಿಂದ ಹೊರಗಡೆ ಬರುವಂಥ ಏನು ಏರ್ಬೋರ್ನ್ ಇನ್ಫೆಕ್ಷನ್ ಅಂತೇಳಿ ನಾವು ಕರಿತೇವೆ ಉಸಿರಾಟದಿಂದ ಅಥವಾ ಕೆಮ್ಮ ಸೀನಿನಿಂದ ಹೊರಗಡೆ ಬರುವಂಥ ವೈರಸ್ಸು ಅದು ಬೇರೆಯವರಿಗೆ ಗಾಳಿಯ ಮೂಲಕ ರೆಸ್ಪಿರೇಷನ್ಗೆ ಸೇರಿಕೊಳ್ಳುತ್ತೆ ಸೊ ಇದು ಒಬ್ಬರಿಂದ ಒಬ್ಬರಿಗೆ ಡೈರೆಕ್ಟಾಗಿ ಸೇರಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸೊ ಆದರೆ ಡೆಂಗಿನಲ್ಲಿ ಆ ಥರ ಬರಲ್ಲ ಡೆಂಗಿ ಇಸ್ ಅ ಡಿಫ್ರೆಂಟ್ ವೈರಸ್ ಟೋಟಲಿ ಡಿಫ್ರೆಂಟ್ ವೈರಸ್ ಸೊ ಇದಕ್ಕೆ ಮತ್ತು ಕೋವಿಡ್ಗೆ ಲಕ್ಷಣಗಳಲ್ಲಿ ಕೆಲವಷ್ಟು ಸಿಮಿಲಾರಿಟಿ ಇದ್ದಾವೆ ಸೊ ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿಯೂ ಕೂಡ ತುಂಬ ಉಲ್ಬಣಾವಸ್ಥೆಗೆ 1-2% ಆಗ್ಬೋದು ಕೆಲವಷ್ಟು ಜನಕ್ಕೆ ಬ್ಲೀಡಿಂಗ್ ಆಗ್ಬೋದು ಆದರೆ ಇದರಲ್ಲಿ ಕೋವಿಡ್ನಲ್ಲಿ ಕ್ಲಾಟ್ ಆಗುತ್ತೆ ಒಳಗಡೆ ಇಂಟರ್ನಲ್ ಕ್ಲಾಟ್ ಆಗುತ್ತೆ DIC ಅಂತ ಕರೀತದೆ ಸೊ ಇದರಲ್ಲಿಯೂ ಕೂಡ ಏನು ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ತೀವ್ರ ತುಂಬ ತೀವ್ರ ಆದರೆ ಇದರಲ್ಲಿ ಕೂಡ ಮಯೋಕಾರ್ಡೈಟಿಸ್ ಆ ಥರ ಕೆಲಸ ತೊಂದರೆಗಳು ಆಗ್ಬೋದು ಅದರಲ್ಲಿ ಕೂಡ ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಬ್ಲಾಕ್ಸ್ ಆಗಿ ಹಾರ್ಟಿನ ತೊಂದರೆಗಳು ಅದರಲ್ಲಿಯೂ ಕೂಡ ಬರ್ಬೋದು ಇದರಲ್ಲಿಯೂ ಕೂಡ ನಮ್ಮ ಡೆಂಗಿನಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಜ್ಞಾವಸ್ಥೆ ಹೋಗುವಂಥದ್ದು ಅಥವಾ ವೆಂಟಿಲೇಟರ್ ಬೇಕಾಗುವಂಥ ಸಂದರ್ಭ ಬರುತ್ತೆ ಅಲ್ಲಿಯೂ ಕೂಡ ಬರುತ್ತೆ ARDS ಎರಡರಲ್ಲೂ ಕೂಡ ಇರುತ್ತೆ ಲಕ್ಷಣಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಿಮಿಲಾರಿಟಿ ಇರುತ್ತೆ ಜ್ವರ ಎರಡರಲ್ಲೂ ಕಾಮನ್ ಹೆಡ್ ಏಕ್ ಎರಡರಲ್ಲೂ ಕಾಮನ್ ವಾಮಿಟಿಂಗ್ ಎರಡರಲ್ಲೂ ಕಾಮನ್ ಆಗಿರುತ್ತೆ ಸೊ ರೋಗ ಲಕ್ಷಣಗಳಲ್ಲಿ ಸ್ವಲ್ಪ ಸಿಮಿಲಾರಿಟಿ ಇದನ್ನು ಕೂಡ ಇದು ಎಂಟೈರ್ಲಿ ಡಿಫ್ರೆಂಟ್ ಕಾಯಿಲೆ ಅದು ಎಂಟೈರ್ಲಿ ಡಿಫ್ರೆಂಟ್ ಕಾಯಿಲೆ ಸೊ ಹಾಗಾಗಿ ಎರಡು ಕೂಡ ಒಂದೇ ಅಂತೇಳಿ ನಾವು ಹೇಳೋಕ್ಕಾಗಲ್ಲ ಅಥವಾ ಇದು ಬಂದರೆ ಅದು ಬರುತ್ತೆ ಡೆಂಗಿ ಬಂದರೆ ಕೋವಿಡ್ ಬಂದುಬಿಡುತ್ತೆ ಅಥವಾ ಕೋವಿಡ್ ಬಂದರೆ ಡೆಂಗಿ ಬಂದುಬಿಡುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಕೆಲವೊಂದು ಲಕ್ಷಣಗಳು ಸ್ವಲ್ಪ ಸೇಮ್ ಇರ್ತದೆ ಅಂತ ಹೇಳ್ತಿದ್ರೆ ಸೊ ಲಕ್ಷಣಗಳು ಸಿಮಿಲಾರಿಟಿ ಇರುತ್ತೆ ಹಾಗಾಗಿ ಎರಡನ್ನೂ ಕೂಡ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ ಓಕೆ ಅದೇ ರೀತಿ ಸರ್ ಈ ಡೆಂಗ್ಯೂವನ್ನು ನಿಯಂತ್ರಣಕ್ಕೆ ಇಡಲು ಸೊ ನಿಮ್ಮ ಇಲಾಖೆಯವರು ಹೇಗೆ ಸಿದ್ಧರಾಗಿದ್ದೀರಾ ಏನೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಪ್ರತಿ ವರ್ಷ ನಮ್ಮಲ್ಲಿ ಮಳೆಗಾಲ ಅಂತಂದರೆ ನಮಗೆ ಸ್ವಲ್ಪ ಮಟ್ಟಿಗೆ ಈ ಎಲ್ಲ ವೆಕ್ಟರ್ಮೋನ್ ಡಿಸೀಸ್ ಎಸ್ಪೆಷಲಿ ಡೆಂಗಿ ಚಿಕನ್ಗುನ್ಯಾ ಮಲೇರಿಯಾ ಜಪನೀಸ್ ಎನ್ಸೆಫಲೈಟಿಸ್ ಸೇರಿಕೊಂಡು ನಮ್ಮಲ್ಲಿ ಏನು ವೆಕ್ಟರ್ಬಾರ್ನ್ ಡಿಸೀಸ್ ಅಂತೇಳಿ ಕರಿತೇವೆ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆಗಳು ಇವುಗಳ ಬಗ್ಗೆ ನಾವು ಪೂರ್ವ ತಯಾರಿಯನ್ನು ಯಾವತ್ತೂ ಮಾಡ್ಕೊಳ್ತೇವೆ ಪ್ರತಿ ಮಳೆಗಾಲ ನಮಗೆ ಸೀಸನ್ ಅಂತೇಳಿ ಹೇಳ್ತೇವೆ ಈ ಮಳೆಗಾಲದಲ್ಲೇ ಇದು ಜಾಸ್ತಿ ಆಗುವಂಥದ್ದು ಯಾಕೆಂದರೆ ನೀರು ಹೊರಗಡೆ ನ್ಯಾಚುರಲ್ ಬ್ರೀಡಿಂಗ್ ಜಾಸ್ತಿ ಆಗುತ್ತೆ ಸೊ ನೀರು ಕೂಡ ನಿಂತ್ಕೊಳ್ಳುತ್ತೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರಿರ್ಬೋದು ನಮ್ಮ ಆರೋಗ್ಯ ಕಾರ್ಯಕರ್ತರಿರ್ಬೋದು ಅವರೆಲ್ಲರೂ ಕೂಡ ಫೀಲ್ಡ್ನಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅದರ ಜೊತೆಯಲ್ಲಿ ಇನ್ನೂ ಕೆಲವಷ್ಟು ಜನರನ್ನು ಅಡಿಷ್ನಲಿ ನಾವು ಕಾರ್ಯಕರ್ತರನ್ನು ಹಾಕಿಕೊಂಡು ಈ ಬ್ರೀಡಿಂಗ್ ಸ್ಪಾಟ್ಸ್ಗಳನ್ನು ಐಡೆಂಟಿಫೈ ಮಾಡೋದು
ಅವುಗಳನ್ನು ಅವಾಯ್ಡ್ ಮಾಡುವಂಥದ್ದನ್ನು ಮಾಡ್ತೀವಿ. ಅದರ ಜೊತೆಯಲ್ಲಿ ಈಗ ಮಳೆಗಾಲದ ಪೂರ್ವ ತಯಾರಿಗಾಗಿ ಮೇನಲ್ಲಿ ಏಪ್ರಿಲ್ನಲ್ಲಿ ಕೂಡ ಏಪ್ರಿಲ್ನಲ್ಲಿ ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ತೇವೆ. ಹಾಗೆಯೇ ಈ ಮೇನಲ್ಲಿ ನ್ಯಾಷನಲ್ ಡೆಂಗಿ ಡೇಯನ್ನು ಆಚರಣೆ ಮಾಡಿಕೊಳ್ತೇವೆ. ಇದೆಲ್ಲ ಯಾಕೆ ಅಂತಂದರೆ ನಾವು ಜನರಿಗೆ ಒಂದು ಅವೇರ್ನೆಸ್ಸನ್ನು ಕೊಡೋ ಸಂದರ್ಭದಲ್ಲಿ ಅವರಿಗೆ ಆ ದಿನಾಂಕದ ದಿನದ ಮೂಲಕ ನಾವು ಅವರಿಗೆ ಒಂದು ಅವೇರ್ನೆಸ್ಸನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಜೂನ್ನಲ್ಲಿ ಪೂರ್ತಿ ಜೂನನ್ನು ನಾವು ಆ್ಯಂಟಿ ಡೆಂಗಿ ದಿನಾಚರಣೆಯಾಗಿ ಅಥವಾ ಮಂತ್ ಆಗಿ ನಾವು ಯೂಸ್ ಮಾಡ್ತೇವೆ. ಅದೇ ರೀತಿ ಆ್ಯಂಟಿ ಮಲೇರಿಯಾ ಮಂತನ್ನು ಯೂಸ್ ಮಾಡ್ತೇವೆ. ಇದೆಲ್ಲನೂ ಕೂಡ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಆ ಟೈಮ್ನಲ್ಲಿ ಜನರಿಗೆ ಕಂಟಿನ್ಯೂಸ್ ಆಗಿ ಒಂದು ಮೆಸೇಜ್ ಹೋಗಬೇಕು, ಐ ಇ ಸಿ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು. ಪ್ರತಿ ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಶುರುವಿನಲ್ಲಿಯೇ ಐ ಇ ಸಿ ಕಾರ್ಯಕ್ರಮಗಳನ್ನು ಎಲ್ಲ ಪ್ರದೇಶಗಳಲ್ಲಿ ಹಮ್ಮಿಕೊಳ್ತೇವೆ. ಅದೇ ರೀತಿಯಲ್ಲಿ ಈ ಸಲ ನಾವು ಸ್ಪೆಸಿಫಿಕಲಿ ಶಾಲೆಗಳಲ್ಲಿ ಹೆಚ್ಚಾಗಿ ಈ ಒಂದು ಮಾಸ್ಕಿಟೋಗಳು ಸೊಳ್ಳೆಗಳು ಯಾವ ರೀತಿಯಾಗಿ ಬ್ರೀಡ್ ಆಗ್ತವೆ ಅವುಗಳನ್ನು ಕಂಟ್ರೋಲ್ ಮಾಡೋದು ಹೇಗೆ, ಆ ನಿಟ್ಟಿನಲ್ಲಿ ಒಂದು ವಿಶೇಷವಾದಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಓಕೆ, ಸೊ ಇದು ಪ್ರತಿ ವರ್ಷ ಆಗುವಂಥದ್ದು, ಈ ವರ್ಷನೂ ಕೂಡ ಆಗಿದೆ. ಇನ್ನು ಇದು ಬಿಟ್ಟು ಕೆಲವಷ್ಟು ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಾಗೆ ಫಾರ್ ಎಕ್ಸಾಂಪಲ್ ಈಗ ಕೊಲ್ಲೂರಿನಲ್ಲಿ ಔಟ್ ಬ್ರೇಕ್ ಇದೆ. ಆ ಔಟ್ ಬ್ರೇಕ್ ಇರುವಂಥ ಸಂದರ್ಭದಲ್ಲಿ ನಮಗೆ ನಾವು ಈ ಟ್ರೆಂಡನ್ನು ನೋಡ್ತಾ ಇರ್ತೀವಿ, ಎಲ್ಲಿ ಔಟ್ ಬ್ರೇಕ್ ಅಂತೇಳಿ ಅನ್ನಿಸ್ತದೆ, ಎಲ್ಲಿ ಜಾಸ್ತಿ ಆಗಿದೆ, ಉಲ್ಬಣ ಆಗಿದೆ, ಅಂಥ ಪ್ರದೇಶಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ಆಸ್ಥೆಯನ್ನು ವಹಿಸಿ ಅಲ್ಲಿ ಟೀಮ್ಸ್ಗಳನ್ನು ಕೂಡ ನಾವು ಜಾಸ್ತಿ ಮಾಡ್ತೇವೆ. ಬೇರೆ ಕಡೆಯಿಂದನೂ ಕೂಡ ಅಲ್ಲಿಗೆ ಡೆಪ್ಯೂಟ್ ಮಾಡಿ ಹೆಚ್ಚಿನ ಟೀಮ್ಗಳನ್ನು ಮಾಡಿ ಅಲ್ಲಿ ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ಪ್ರತಿ ಮನೆಗೂ ಕೂಡ ಎಲ್ಲರೂ ವಿಸಿಟ್ ಮಾಡುವ ಹಾಗೆ, ಹಾಗೆ ಇನ್ನು ಅವರು ಅಲ್ಲಿ ಬೇಕಾಯಿತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ್ಯಂಬುಲೆನ್ಸ್ಗಳನ್ನು ಕೊಡುವಂಥದ್ದು, ಸಪರೇಟ್ ವಾರ್ಡ್ಗಳನ್ನು. ಈಗ ಫಾರ್ ಎಕ್ಸಾಂಪಲ್ ಕೊಲ್ಲೂರಿಗೆ ಸಂಬಂಧಪಟ್ಟ ಹಾಗೆ ನಾವು ಎರಡು ಆ್ಯಂಬುಲೆನ್ಸನ್ನು ಅಲ್ಲಿಯೇ ನಿಲ್ಲಿಸಿದ್ದೇವೆ, 13 ಟೀಮ್ಗಳನ್ನು ಅಲ್ಲಿ ಮಾಡಿದ್ದೇವೆ. ಸೊ ಅವರು ಪ್ರತಿದಿನ ಅಲ್ಲಿ ಪ್ರದೇಶವನ್ನು ಸುತ್ತಾಕಿ ಫೀವರ್ ಸರ್ವೆಯನ್ನು ಮಾಡಿ ಪ್ರತಿ ಫೀವರ್ಗಳು ಕೇಸ್ಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ ಅವರಿಗೆ ಫಾಲೋ ಅಪ್ ಮಾಡಿಸಿ ಯಾರಿಗಾದರೂ ಬೇಕು ಅಂದರೆ ತೀವ್ರ ಅವಸ್ಥೆ ಇದ್ದರೆ ಅವರನ್ನು ಕೂಡಲೇ ಶಿಫ್ಟ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈ ಕೊಲ್ಲೂರಿಗೆ ಸಂಬಂಧಪಟ್ಟ ಹಾಗೆಯೇ ನಾವು ಒಂದು 60 ಬೆಡ್ಗಳನ್ನು ಕುಂದಾಪುರ ಆಸ್ಪತ್ರೆಯಲ್ಲಿ ಸಪರೇಟಾಗಿ ಮಾಡಿದ್ದೀವಿ. ಸೊ ಆ ಥರ ಒಂದು ಸ್ಪೆಷಲ್ ವಾರ್ಡನ್ನು ಮಾಡ್ತೀವಿ. ಫೀವರ್ ಕ್ಲಿನಿಕ್ನ ಅಲ್ಲಿ 4 ಫೀವರ್ ಕ್ಲಿನಿಕ್ಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಸೊ ಈ ರೀತಿ ಎಲ್ಲಿ ಔಟ್ಬ್ರೇಕ್ ಇರುತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಸಿದ್ಧತೆಗಳು ಕೂಡ ಅಲ್ಲಿ ಜಾಸ್ತಿ ಆಗ್ತವೆ. ಸೊ ಅದೇ ರೀತಿಯಲ್ಲಿ ನಮ್ಮ RRT ಟೀಮ್ ಅಂತ ಇರುತ್ತೆ, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ. ಡಿಸ್ಟ್ರಿಕ್ಟ್ ಲೆವೆಲಿಂದನೂ ಕೂಡ ಸಾಕಷ್ಟು ಸಪೋರ್ಟು ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ವಿಸಿಟನ್ನು ಜಾಸ್ತಿ ಮಾಡ್ತೀವಿ. ಅಲ್ಲಿದು ಅಲ್ಲಿದು ಏನು ತೊಂದರೆ ಇದೆ ಅಂತೇಳೋದನ್ನು ಅಧ್ಯಯನದ ಮೂಲಕ ನಾವು ಕನ್ಫರ್ಮ್ ಮಾಡ್ಕೊಳ್ತೀವಿ. ಆ ತೊಂದರೆಗಳನ್ನು ಅಡ್ರೆಸ್ ಮಾಡೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀವಿ. ಓಕೆ ಡಾಕ್ಟರ್, ಅದೇ ರೀತಿ ಅಂದರೆ ಕಳೆದ ವರ್ಷಗಳಿಗೆ ಕಂಪೇರ್ ಮಾಡಿದರೆ ಈ ವರ್ಷ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಪ್ರಕರಣ ಜಾಸ್ತಿ ಆಗಿದೆ ಅಂತ ಹೇಳಿದ್ದೀರಾ. ಸೊ ಯಾವ ಕಾರಣದಿಂದ ಜಾಸ್ತಿ ಆಗಿದೆ ಸರ್ ಈ ವರ್ಷ? ಹೆಚ್ಚಾಗಿ ನಾನು ಆಗಲೇ ಹೇಳಿದ ಹಾಗೆ ಮುದೂರು ಜಡ್ಕಲ್ ಏರಿಯಾದಲ್ಲೇ ಜಾಸ್ತಿ ಇರುವಂಥದ್ದು. ಆ ಏರಿಯಾದಲ್ಲಿ ಏನಾಗಿದೆ, ತುಂಬ ಈ ರಬ್ಬರ್ ಪ್ಲ್ಯಾಂಟೇಷನ್ ಇದೆ, ತುಂಬ ಎಕರೆಗಟ್ಟಲೆ ಜಾಗದಲ್ಲಿ ರಬ್ಬರ್ ಪ್ಲ್ಯಾಂಟೇಷನ್ ಇದೆ, ಪೈನಾಪಲ್ ಪ್ಲ್ಯಾಂಟೇಷನ್ ಇದೆ, ಹಾಗೆಯೇ ಈ ಅರೇಕಾ ಪ್ಲ್ಯಾಂಟೇಷನ್ ಕೂಡ ಅಲ್ಲಿ ಇದೆ. ಸೊ ಈ ಫೀಲ್ಡ್ ಏರಿಯಾದಲ್ಲಿ ಅಂದರೆ ಎಲ್ಲಿ ಈ ಗಾರ್ಡನ್ಸ್ ಎಲ್ಲ ಇದೆ ಅಲ್ಲಿ ಬ್ರೀಡಿಂಗ್ ತುಂಬಾ ಜಾಸ್ತಿ ಇದೆ. ಆ ಬ್ರೀಡಿಂಗನ್ನು ಕಂಟ್ರೋಲ್ ಮಾಡೋದು ಬಿಯಾಂಡ್ ಯಾವುದೋ ಒಂದು ಡಿಪಾರ್ಟ್ಮೆಂಟಿನ ಬಿಯಾಂಡ್ ಅವರ ಡಿಪಾರ್ಟ್ಮೆಂಟಿನ ನಿಯಂತ್ರಣದಲ್ಲಿ ಇರೋದಿಲ್ಲ. ಸೊ ಯಾಕೆಂದರೆ ತುಂಬ ದೊಡ್ಡ ಜಾಗದಲ್ಲಿ ಇರ್ತದೆ, ಅಲ್ಲಿ ಪ್ರತಿಯೊಂದು ಗರಟೆಯನ್ನು ಉಲ್ಟಾ ಮಾಡಿ ಹಾಕೋದು ಅಥವಾ ಅಲ್ಲಿ ಬ್ರೀಡಿಂಗನ್ನು ನೋಡೋದು ಅದು ಅಸಾಧ್ಯವಾದಂಥ ಕೆಲಸ. ಸೊ ಅಲ್ಲಿ ಬ್ರೀಡಿಂಗ್ ಇದ್ದೇ ಇದೆ. ಏನಾಗುತ್ತೆ, ಯಾವುದೋ ಕಾರಣಕ್ಕೆ ಯಾರೋ ಒಬ್ಬರು ಈಗ ವಲಸೆ ಕಾರ್ಮಿಕರು ಬರ್ತಾರೆ, ಈಗ ರಬ್ಬರ್ ಪ್ಲ್ಯಾಂಟೇಷನ್ ಎಲ್ಲಿಂದನೋ ಬರ್ತಾರೆ, ಜನ ಅಲ್ಲಿಯವರೇ ಇರೋದಿಲ್ಲ, ಅದರ ಕೆಲಸ ಮಾಡೋದಕ್ಕೆ ಎಲ್ಲಿಂದನೋ ಬರ್ತಾರೆ, ಬರುವಾಗ ವೈರಸ್ಸನ್ನು ಹಿಡ್ಕೊಂಡು ಬರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ನಮ್ಮಲ್ಲಿಯೂ ಕೂಡ ವೈರಸ್ ಎಂಡೆಮಿಕ್ ಇದೆ. ಅದೇ ರೀತಿಯಲ್ಲಿ ಬೇರೆ ಕಡೆಯಿಂದ ಅಲ್ಲಿ ಎಲ್ಲೋ ಒಂದು ವಿರ್ಜಿನ್ ಏರಿಯಾ ಅಂತ ಕರಿತೇವೆ, ಅಲ್ಲಿ ಇಲ್ಲದೇ ಇರ್ಬೋದು, ಆದರೂ ಕೂಡ ಬೇರೆ ಕಡೆಯಿಂದ ಏನಾದರೂ ವೈರಸ್ಸನ್ನು ತೆಗೆದುಕೊಂಡು ಬಂದರೆ ಅಲ್ಲಿ ನಮಗೆ ವೈರಸ್ ಬೆಳೆದಕ್ಕೆ ಸಾಂಕ್ರಾಮಿಕ ಆಗೋದಕ್ಕೆ ಅನುಕೂಲ ವಾತಾವರಣ ಇದ್ದೇ ಇದೆ, ಬ್ರೀಡಿಂಗ್ ಇದೆ, ಸೊಳ್ಳೆ ಇದೆ. ಸೊ ಹಾಗೆ ಸಸೆಪ್ಟಿಬಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಸುತ್ತಲೂ ಸಾಕಷ್ಟು ಜನರು ಕೂಡ ಅಲ್ಲಿ ಇದ್ದಾರೆ. ಸೊ ಆ ದೃಷ್ಟಿಯಲ್ಲಿ ವೈರಸ್ ಏನಾದರೂ ಅಲ್ಲಿ ಇಂಟ್ರೊಡ್ಯೂಸ್ ಆದರೆ ಅಲ್ಲಿ ಔಟ್ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ಈ ಏರಿಯಾದಲ್ಲಿ ನಮಗೆ ಜಾಸ್ತಿ ಬ್ರೀಡಿಂಗು ಕೂಡ ಇರೋದ್ರಿಂದ ಅಲ್ಲಿ ವೈರಸ್ಸು ಕೂಡ ಎಂಟ್ರಿ ಆಗಿರೋದ್ರಿಂದ ಈಗ ಅಲ್ಲಿ ಟ್ರಾನ್ಸ್ಮಿಷನ್ ನಡೀತಾ ಇದೆ. ಆ ಟ್ರಾನ್ಸ್ಮಿಷನನ್ನು ಕಟ್ ಮಾಡಿ
ಸಾಧ್ಯವಾದಷ್ಟು ಅಲ್ಲಿ ಪೂರ್ತಿಯಾಗಿ ಡೆಂಗಿ ಕೇಸ್ಗಳನ್ನು ಇಲ್ಲದೆ ಹೋದಾಗೆ ಮಾಡುವತ್ತ ನಮ್ಮ ಕೆಲಸನೂ ಕೂಡ ಸಾಗಿದೆ. ಓಕೆ, ಅದರಲ್ಲಿ ಸರ್ ಇನ್ನು ಕೆಲವರು ಡೆಂಗ್ಯೂ ಅಂತ ಹೇಳಿದರೆ ಭಯ ಪಟ್ಕೊಳ್ತಾರೆ, ನಿಜವಾಗ್ಲೂ ಈ ಡೆಂಗ್ಯೂ ಒಂದು ಭಯ ಪಡುವಂತಹ ರೋಗನೆಯ? ಈಗ ಒಂದು 10 ವರ್ಷ ಮೊದಲು 7-8 ವರ್ಷ ಮೊದಲು ಡೆಂಗಿ ತುಂಬಾನೇ ಕಷ್ಟ ಇತ್ತು. ಯಾಕೆಂತಂದ್ರೆ ಅವಾಗ ಯಾವುದೇ ವೈರಸ್ ಏನಾಗುತ್ತೆ ಫಸ್ಟ್ ಇಂಟ್ರೊಡ್ಯೂಸ್ ಆಗುವಾಗ ಅಥವಾ ಸ್ವಲ್ಪ ವರ್ಷಗಳ ಕಾಲ ಅದರದು ವಿರುಲೆನ್ಸ್ ಜಾಸ್ತಿ ಇರುತ್ತೆ. ಸೊ ಅದಾದ ನಂತರ ಅದೇನಾಗುತ್ತೆ ರೂಪಾಂತರ ಹೊಂದುತ್ತದೆ, ಮ್ಯೂಟೇಷನ್ಸ್ ಅಂತ ಕರೀತೇವೆ. ಮ್ಯೂಟೇಷನ್ ಆದ ನಂತರ ಅದರದು ತೀವ್ರತೆ ಕಮ್ಮಿ ಆಗ್ತಾ ಬರುತ್ತೆ, ವಿರುಲೆನ್ಸ್ ಅಂತ ಕರೀತೇವೆ, ತೀವ್ರತೆ ಕಮ್ಮಿ ಆಗುತ್ತೆ. ಈಗ ನಮ್ಮಲ್ಲಿ 4 ತರದ ವೇರಿಯಂಟ್ ಇದೆ, ಡೆಂಗಿ ವೇರಿಯಂಟು 4 ತರದ್ದು ಇದೆ. ಸೊ ಈ 4 ತರದ ವೇರಿಯಂಟುಗಳು ಕೂಡ ಅದರ ವಿರುಲೆನ್ಸ್ ಮೊದಲಿನ ಇದ್ದಷ್ಟು ಇಲ್ಲ, ಹಾಗಾಗಿ ತುಂಬ ಕಮ್ಮಿ ಆಗಿದೆ. ಹಾಗಾಗಿ ಈಗ ಹೆದರ್ಕೊಳ್ಳುವಂಥ ಅಗತ್ಯ ಇಲ್ಲ, ಆದರೆ ಡೆಫಿನೆಟ್ ಆಗಿ ಯಾವಾಗ ಸಾವು ನೋವು ಕೂಡ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳುವಾಗ ನಾವು ಕಾಳಜಿ ಅಂತೂ ವಹಿಸ್ಕೊಳ್ಳಬೇಕಾಗತ್ತೆ. ಹೆದರುವಂಥ ಅಗತ್ಯ ಇರೋದಿಲ್ಲ ಅಷ್ಟೊಂದು. ನಾನಾಗಲೇ ಹೇಳಿದಾಗೆ 100ರಲ್ಲಿ ಸುಮಾರು 95% ಜನರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಮಾಮೂಲಿ ಏನು ಜ್ವರ ಬರುತ್ತೆ, ನೆಗಡಿ ಇರುತ್ತೆ, ಅದ್ರ ಥರನೇ ಬಂದು ಆಮೇಲೆ ಹೋಗಿಬಿಡುತ್ತೆ. ಸೆಲ್ಫ್ ಲಿಮಿಟೆಡ್ ಇರುತ್ತೆ, ಅದಕ್ಕೆ ಯಾವುದು ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟು ಕೂಡ ಇಲ್ಲ. ಸೊ ಹಾಗಾಗಿ ಒಂದು 6-7 ದಿನ ನಾವು ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀವಿ, ಸ್ವಲ್ಪ ನೀರನ್ನು ಜಾಸ್ತಿ ಕುಡಿಸ್ತೀವಿ, ಡಿಹೈಡ್ರೇಷನನ್ನು ಕರೆಕ್ಟ್ ಮಾಡ್ತೀವಿ, ಸ್ವಲ್ಪ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟನ್ನು ಕೊಡ್ತೀವಿ, ಆವಾಗ ಗುಣ ಆಗುತ್ತೆ. ಆದರೆ ಸುಮಾರು 5% ಜನರಿಗೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗೋದ್ರಿಂದ ನಾವು ಕಾಳಜಿ ವಹಿಸ್ಕೊಳ್ಬೇಕಾಗಿರೋದು ಅತ್ಯಂತ ಮುಖ್ಯ. ಬರದೇ ಹೋದಾಗೆ ತಡೆಗಟ್ಕೊಳ್ಳೋದು ಎಲ್ಲದಕ್ಕಿಂತ ಸೂಕ್ತ. ಹಾಗೆ ಸೊಳ್ಳೆ ಕಚ್ಚೋದನ್ನು ತಪ್ಪಿಸಿಕೊಳ್ಳೋದು, ಹಾಗೆ ಸೊಳ್ಳೆ ನಮ್ಮ ಸುತ್ತಮುತ್ತಲು ಸೊಳ್ಳೆ ಬೆಳೆದೆ ಹೋದಾಗೆ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಮಾತ್ರ ಇದರಿಂದ ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ಬಂದರೆ ಬೈ ಚಾನ್ಸ್ ಬಂದೋಯ್ತು ಏನೂ ತೊಂದರೆ ಇಲ್ಲ. ಸುಮಾರು 95-96% ಜನರಿಗೆ ಏನೂ ಆಗೋದಿಲ್ಲ ಅದರಿಂದ. ಸೊ ಹಾಗಾಗಿ ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ಆದರೆ ಬೈ ಚಾನ್ಸ್ ಜ್ವರ ಬಂದರೆ ನಾವು ನಮ್ಮ ಕಾಳಜಿಯನ್ನು ಮಾಡ್ಕೋಬೇಕಾಗತ್ತೆ. ಡಾಕ್ಟ್ರಿಗೆ ಭೇಟಿ ಆಗಬೇಕಾಗತ್ತೆ, ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಅವರ ಸಲಹೆಯನ್ನು ಅನುಸರಿಸಬೇಕಾಗತ್ತೆ. ಓಕೆ, ಅದೇ ರೀತಿ ನಮ್ಮ ಸುತ್ತಮುತ್ತಲ ಪ್ರದೇಶವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಕೂಡ ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತದೆ, ಅತ್ಯಂತ ಮುಖ್ಯ. ಓಕೆ, ಇದರಲ್ಲಿ ನಾಗರಿಕರ ಒಂದು ಪಾತ್ರ ಎಷ್ಟು ಮುಖ್ಯ ಡಾಕ್ಟರ್? ನಾನು ಆಗಲೇ ಹೇಳಿದಾಗೆ ಈಗ ಫಾರ್ ಎಕ್ಸಾಂಪಲ್ ಕೊಲ್ಲೂರಿನಲ್ಲಿ ಈಗ ಔಟ್ಬ್ರೇಕ್ ಇದೆ. ಕೊಲ್ಲೂರಿನಲ್ಲಿ ಔಟ್ಬ್ರೇಕ್ ಇದೆ ಅಂತ ಹೇಳಿದರೆ ಒಂದು ಮನೆಯ ಸುತ್ತಮುತ್ತಲು ಇಲ್ಲ. ನಮ್ಮ ಈಗ ಸೊಳ್ಳೆ ಏನಾಗುತ್ತೆ, ಸೊಳ್ಳೆ ಪ್ರತಿ ಬುಕ್ಕಿನ ಪ್ರಕಾರ ಸುಮಾರು 7-10 ದಿವಸಗಳಲ್ಲಿ ಅದು ಬೆಳೆಯುತ್ತೆ, ಅಂದರೆ ಹ್ಯಾಚ್ ಆಗುತ್ತೆ. ಒಂದು ಸೊಳ್ಳೆ ಇರೋದು ಒಂದು 100, 200, 500 ಮೊಟ್ಟೆ ಇಡುತ್ತೆ. ಈ ಮೊಟ್ಟೆ ಇಟ್ಟಿದ್ದು ಸುಮಾರು 7-10 ದಿವಸ ಒಳಗಡೆ ಹ್ಯಾಚ್ ಆಗುತ್ತೆ ಅಂತ ಹೇಳ್ತೀವಿ. ಮೊಟ್ಟೆ ಒಡೆದು ಅದು ಹೊರಗಡೆ ಬಂದು ಲಾರ್ವಾ ಆಗಿ ಪ್ಯೂಪಾ ಆಗಿ ಆಮೇಲೆ ಹಾರ್ತದೆ ಮೇಲ್ಗಡೆ. ನೀರಿನಲ್ಲಿ ಹುಳ ಥರ ಇರುತ್ತೆ, ಲಾರ್ವಾ ಪ್ಯೂಪಾ ಎಲ್ಲ ಅದಾಗಿ ಅದು ರೂಪಾಂತರ ಹೊಂದಿ ಆಮೇಲೆ ಸೊಳ್ಳೆ ಆಗಿ ಹಾರಿ ಹೋಗುತ್ತೆ. ಸೊ ಇದು ಸುಮಾರು 7-10 ದಿವಸಗಳ ಕಾಲ ಇರುವಂಥದ್ದು, ಇದು ಬುಕ್ನಲ್ಲಿರುವಂಥದ್ದು. ಆದರೆ ನಮ್ಮ ಪ್ರದೇಶ ಅದು ಯಾವಾಗ ಆಗುತ್ತೆ, ಐಡಿಯಲಿ 27°C ಇದ್ದರೆ, ಸುಮಾರು 40% ಹ್ಯುಮಿಡಿಟಿ ಇದ್ದರೆ ಆವಾಗ ಇದು ಸರಿಯಾಗಿರುತ್ತೆ. ಬಟ್ ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಸುಮಾರು 34-37°C ಇರುತ್ತೆ. ಸೊ ಅದ್ರ ಜೊತೆನಲ್ಲಿ ಸುಮಾರು 80-90% ಹ್ಯುಮಿಡಿಟಿ ಇರುತ್ತೆ, ತೇವಾಂಶ. ಸೊ ಈ ಸಂದರ್ಭದಲ್ಲಿ ಈ ಹ್ಯಾಚ್ ಆಗೋ ಏನು ಡ್ಯುರೇಷನ್ ಇದೆ ಇದು ತುಂಬ ಕಮ್ಮಿ ಆಗುತ್ತೆ. ಸುಮಾರು ನಮ್ಮ ಪ್ರದೇಶದಲ್ಲಿ ಸುಮಾರು 4-5 ದಿವಸ 6 ದಿವಸ ಒಳಗಡೆ ಮ್ಯಾಕ್ಸಿಮಮ್, 5 ದಿವಸ ಅಂತೂ 5 ದಿವಸದಲ್ಲಿ ಒಂದು ಗ್ರೂಪು ಹೊರಗಡೆ ಬಂದುಬಿಡುತ್ತೆ. ಸೊ ಹಾಗಾಗಿ 5 ದಿವಸದಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟಿನ ಯಾರಿಗೂ ಕೂಡ ಪ್ರತಿ 5 ದಿವಸಕ್ಕೆ ಅದೇ ಮನೆಗೆ ಹೋಗಿ ಅಷ್ಟು ಏರಿಯಾವನ್ನು ಕ್ಲೀನ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಸುತ್ತಮುತ್ತಲು ಸೊಳ್ಳೆ ಆದರೆ ಕಡಿಯೋದು ನಮಗೇನೆ, ನಾವು ಆಮೇಲೆ ಯಾರಿಗೂ ಕೂಡ ಬೈಬೋದು, ಆದರೆ ಕಡಿಯೋದು ನಮಗೇನೆ. ಸೊ ಆ ದೃಷ್ಟಿಯಿಂದ ನನ್ನ ಸುತ್ತಮುತ್ತಲು ನಾನು ಕ್ಲೀನ್ ಇಟ್ಕೊಂಡ್ರೆ ಮಾತ್ರ ಈ ಡೆಂಗಿ ಅಥವಾ ಇದರಿಂದ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆಗಳಿಗೆ ನಾವು ಮಾರ್ಗೋಪಾಯವನ್ನು ಕಂಡುಕೊಳ್ಬೋದು. ನಮ್ಮವರು ಹೋಗ್ತಾರೆ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಹೋಗ್ತಾರೆ, ಗೈಡೆನ್ಸ್ ಕೊಡ್ತಾರೆ, ಹೀಗೆ ಮಾಡಿದರೆ ಆಗುತ್ತೆ, ಇದನ್ನು ಈ ಥರ ಮಾಡ್ಬೋದು, ಸುತ್ತಲೂ ಸೊಳ್ಳೆ ಆಗದೆ ಹೋದಾಗಿ ತಡ್ಕೊಳ್ಳಿ, ಈ ಥರ ಸೊಳ್ಳೆ ಬೆಳೆಯುತ್ತೆ, ತೋರಿಸಿಕೊಡ್ತಾರೆ. ಬಟ್ ಆದರೆ ಪ್ರತಿ 3-4 ದಿವಸಕ್ಕೆ ಪ್ರತಿ ಸಲನೂ ಕೂಡ ಅಲ್ಲಿ ಹೋಗಿ ಇವರೇ ಅದನ್ನು ಕೆಲಸವನ್ನು ಮಾಡಿ ಬರೋದು ಆಗದ ಮಾತು. ಸೊ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಕೂಡ ಎಚ್ಚೆತ್ಕೊಳ್ಬೇಕು, ಅವರ ಸುತ್ತಮುತ್ತಲು ಏರಿಯಾದಲ್ಲಿ ಅವರು ಕ್ಲೀನ್ ಇಟ್ಕೋಬೇಕು. ಅಷ್ಟೇ ಅಲ್ಲ, ಅದು ಮನೆ ಸುತ್ತಮುತ್ತಲು ಆಯಿತು, ದೊಡ್ಡ ಏರಿಯಾದಲ್ಲಿ ಈಗ ಡೆಂಗಿ ಹರಡುವಂಥ ಈ ರಬ್ಬರ್ ಪ್ಲಾಂಟೇಷನ್ 1 ಎಕರೆಗಟ್ಟಲೆ ಇರುತ್ತೆ, ಅಲ್ಲಿ ಅವರದ್ದು ಏನು ಲೇಬರರ್ಸ್ ಇದ್ದಾರೆ ಅವರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅವರು.
ಡಾಕ್ಟರ್, ಇನ್ನು ಈ ಮಲೇರಿಯಾ ಸಾರಿ ಡೆಂಗ್ಯೂ ಬಗ್ಗೆ ಜನರಿಗೆ ಇರುವಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಯಾವುದಲ್ಲ ಅಂತ? ಹಲವಾರು ತಪ್ಪು ಕಲ್ಪನೆ ಇರುತ್ತೆ. ಒಂದು, ಡೆಂಗಿ ಬಂದರೆ ಪ್ಲೇಟ್ಲೆಟ್ ಕಮ್ಮಿ ಆಗಿರೋದ್ರಿಂದ ಬ್ಲೀಡಿಂಗ್ ಆಗೋದು ಎಲ್ರಿಗೂ ಗೊತ್ತಿದೆ. ಬ್ಲೀಡಿಂಗ್ ಆಗುವಂಥ ಸಾಧ್ಯತೆ ಇರುವಂಥದ್ದು, ಪ್ಲೇಟ್ಲೆಟ್ ಕಮ್ಮಿ ಆಗುವಂಥದ್ದು. ಕೆಲವಷ್ಟು ಸೊಪ್ಪು ಸದೆಗಳು ಮತ್ತು ಕೆಲವಷ್ಟು ಪಪಾಯ ಸೊಪ್ಪು, ಪಪಾಯ ಹಣ್ಣು, ಅದನ್ನು ತಿಂದರೆ ಪ್ಲೇಟ್ಲೆಟ್ ಜಾಸ್ತಿ ಆಗುತ್ತೆ ಅಂತೇಳುವಂಥದ್ದು ಕಲ್ಪನೆ ಇದೆ. ನಾವು ಗಿಡಮೂಲಿಕೆಗಳನ್ನು ಸ್ಟಡಿ ಮಾಡಿಲ್ಲ, ಬಟ್ ಆದರೆ ನಮಗೆ ಯಾವುದೇ ರೀತಿ ಆ ಒಂದು ಇನ್ಫಾರ್ಮೇಷನ್ ಇರೋದಿಲ್ಲ. ಓಕೆ. ಸೊ ಆ ಅದೇ ರೀತಿಯಲ್ಲಿ ಇನ್ನೂ ಕೆಲವು ಜನಕ್ಕೆ ತಪ್ಪು ಕಲ್ಪನೆ ಏನಿದೆ ಅಂದರೆ, ಇಲ್ಲ ಡೆಂಗಿ ಬಂದ ತಕ್ಷಣ ನಾನು ಸೊಳ್ಳೆ ಪರದೆ ಹಾಕ್ಕೊಂಡು ಮಲ್ಕೊಂಡ್ಬಿಟ್ರೆ ಮುಗಿಯುತ್ತೆ ಅಂತ. ಅದು ಕೂಡ ತಪ್ಪು ಕಲ್ಪನೆ. ಯಾಕೆ ಅಂತಂದರೆ, ಡೆಂಗಿ ಹರಡುವಂಥ ಸೊಳ್ಳೆ ಏನಿದೆ, ಇದು ಡೇ ಬೈಟರ್, ಡೇ ಟೈಮಲ್ಲಿ ಬೈಟ್ ಮಾಡುತ್ತೆ. ಸೊ ನೈಟು ಬೈಟ್ ಮಾಡೋದಿಲ್ಲ. ಸೊ ನೈಟು ಅದು ರೆಸ್ಟನ್ನು ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ರಾತ್ರಿ ಏನೋ ಸೊಳ್ಳೆ ಪರದೆಯನ್ನು ಹಾಕಿಕೊಂಡು ಮಲ್ಕೊಂಡ್ರೆ ಇದರಿಂದ ಇದು ಸಿಗೋದಿಲ್ಲ. ಸೊ ಇದು ಪ್ರಮುಖವಾದಂಥ ತಪ್ಪು ಕಲ್ಪನೆಗಳು. ಇನ್ನು ಕೆಲವಷ್ಟು ಜನಕ್ಕೆ ಈಗ ಫಾರ್ ಎಕ್ಸಾಂಪಲ್ ಈಡೀಸ್ ಬಗ್ಗೆ, ಈಡೀಸ್ ಮಾಸ್ಕಿಟೋ ಬಗ್ಗೆ ಒಂದಿಷ್ಟು ತಪ್ಪು ಕಲ್ಪನೆ ಇರುತ್ತೆ. ಮಾಸ್ಕಿಟೋ ಬ್ರೀಡಿಂಗ್ ಬಗ್ಗೆ ಎಸ್ಪೆಷಲಿ, ನೀರಲ್ಲಿ ಹುಳ ಆಗೋದನ್ನು ನೋಡ್ತಾರೆ, ಬಟ್ ಆದರೆ ಅದು ಏನೋ ನೀರು ಹಾಳಾಗಿದೆ ಅಂತ ಅಂದ್ಕೊತಾರೆ. ಎಸ್ಪೆಷಲಿ ಇದು ತಪ್ಪು ಕಲ್ಪನೆ ತುಂಬ ಜನರಿಗೆ ಇದೆ. ಆದರೆ ಅದು ಯೂಸ್ವಲಿ ಬ್ರೀಡಿಂಗ್ ಆಗುವಂಥದ್ದು, ಸೊಳ್ಳೆ ಬ್ರೀಡಿಂಗ್ ಆಗುವಂಥದ್ದು, ಸೊಳ್ಳೆಯ ಮರಿಗಳು ಅವು ನೀರಿನಲ್ಲಿ ಬೆಳೆಯುವಂಥವು. ಜನರಿಗೆ ಗೊತ್ತಿರೋದಿಲ್ಲ, ಜನರಿಗೆ ಗೊತ್ತಿರೋದಿಲ್ಲ. ಜನರು ಏನೋ ನೀರು ಹಾಳಾಗಿದೆ, ಹುಳ ಆಗಿದೆ ಅಂತೇಳುವಂಥದ್ದು ತಿಳ್ಕೊತಾರೆ. ಆದರೆ ಅದು ಸೊಳ್ಳೆ ಅಂತೇಳುವಂಥದ್ದು ಕಲ್ಪನೆ ಇರೋದಿಲ್ಲ. ಸೊ ಇದು ಸಾಕಷ್ಟು ತಪ್ಪು ಕಲ್ಪನೆ ಅದು ಆ ನಿಟ್ಟಿನಲ್ಲಿ ಇದೆ. ಎಸ್ಪೆಷಲಿ ಈ ಸೊಳ್ಳೆ ಏನಿದೆ, ಸೊಳ್ಳೆ ಒಂದು ಹರಡುವಂಥದ್ದು ತಪ್ಪು ಕಲ್ಪನೆ ಇದೆ. ಹೇಗೆ ಬರ್ತದೆ ಅಂತೇಳೋದು ತುಂಬ ಜನಕ್ಕೆ ತಪ್ಪು ಕಲ್ಪನೆ ಇದೆ. ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ, ಮುಟ್ಟಿದರೆ ಹರಡ್ತದೆ, ಅಥವಾ ಏನೋ ಸೆಕ್ಷುವಲ್ ಟ್ರಾನ್ಸ್ಮಿಷನಿಂದ ಹರಡ್ತದೆ, ಅಥವಾ ಇದು ಸ್ನೀಸು ಕೆಮ್ಮದಿಂದ ಅದರಿಂದ ಹರಡ್ತದೆ, ಊಟ ಮಾಡಿದ ಬಟ್ಟಲಲ್ಲಿ ಮತ್ತೊಬ್ಬರು ಊಟ ಮಾಡಿದರೆ ಹರಡ್ತದೆ. ಆ ಥರದ್ದೆಲ್ಲ ತಪ್ಪು ಕಲ್ಪನೆ ಇದೆ. ಬಟ್ ಅದು ಯಾವುದರಿಂದನೂ ಕೂಡ ಹರಡೋದಿಲ್ಲ. ಸೊ ಇದು ಹರಡೋದು ಬರೇ ಸೊಳ್ಳೆ ಕಡಿದ್ರಿಂದ ಮಾತ್ರ ಹರಡುವಂಥದ್ದು. ಈ ಥರದ ತಪ್ಪು ಕಲ್ಪನೆಗಳು ಇದ್ದಾವೆ. ಆದರೆ ನಾವು ಕರೆಕ್ಟಾಗಿ ಅದರದ್ದು ಸೈಂಟಿಫಿಕಲಿ ಅದನ್ನು ಅರ್ಥಕೊಂಡ್ರೆ ಆವಾಗ ಅದು ಪ್ರಿವೆಂಟಿವ್ ಮೆಸರ್ಸು ಈಸಿ ಆಗುತ್ತೆ. ಓಕೆ. ಅದೇ ರೀತಿ ಸರ್, ಇನ್ನು ಈ ಡೆಂಗ್ಯೂವನ್ನು ಹೇಗೆ ತಡೆಗಟ್ಟಬಹುದು, ಇದರಲ್ಲಿ ನಾಗರಿಕರ ಪಾತ್ರ ಎಷ್ಟು ಮುಖ್ಯ ಅಂತಂದ್ರೆ ಹೇಳಿ. ಸೊ ಬಹಳ ಮುಖ್ಯವಾಗಿ ಈ ಡೆಂಗಿಯನ್ನು ನಾವು ತಡೆಗಟ್ಟೋದು ಜನರ ಕೈಯಲ್ಲಿಯೇ ಇದೆ. ಹೌದು. ಎಸ್ಪೆಷಲಿ ಇದು ನಾನಾಗಲೇ ಹೇಳಿದ ಹಾಗೆ ಈ ಈಡೀಸ್ ಮಾಸ್ಕಿಟೋ ಡೇ ಬೈಟರ್ ಅಂತ ಕರಿತೇವೆ. ದಿನದಲ್ಲಿ ಅದು ಕಡಿಯುವಂಥದ್ದು. ಹಾಗಾಗಿ ದಿನ ಪ್ರತಿದಿನ ಈಗ ಎಸ್ಪೆಷಲಿ ಈಗ ಏನು ಹೊರಗಡೆ ಹೋದರೆ ರಬ್ಬರ್ ಪ್ಲಾಂಟೇಷನ್ಗೆ ಹೋಗ್ತಾರೆ ಜನ, ಅಲ್ಲಿ ಬ್ರೀಡಿಂಗ್ ಇದೆ, ಮಾಸ್ಕಿಟೋ ಇನ್ಫೆಕ್ಟೆಡ್ ಇದೆ. ನಾವು ಕಡಿಯೋದನ್ನು ತಪ್ಪಿಸ್ಕೊಳ್ಬೇಕು. ಹೇಗೆ ತಪ್ಪಿಸ್ಕೊಳ್ಳೋದು? ಎಸ್ಪೆಷಲಿ ಸೊಳ್ಳೆಗಳು ಎಲ್ಲಿ ಬೆವರು ಅಥವಾ ಸ್ವಲ್ಪ ಬೆವರಿನ ಸ್ಮೆಲ್ಲಿಗೆ ಜಾಸ್ತಿ ಕಡಿತದೆ, ಹಾಗೆಯೇ ಎಕ್ಸ್ಪೋಸ್ಡ್ ಪಾರ್ಟಲ್ಲಿ ಕಡಿತದೆ. ಸೊ ಏನಾಗುತ್ತೆ, ನಮ್ಮಲ್ಲಿ ಸ್ವಲ್ಪ ಈ ಹ್ಯುಮಿಡಿಟಿ ಕೂಡ ಜಾಸ್ತಿ ಇರೋದರಿಂದ, ಸೆಕೆ ಜಾಸ್ತಿ ಇರೋದರಿಂದ ಯೂಶ್ವಲಿ ಹೋಗೋರು ಗಂಡಸರು ಎಸ್ಪೆಷಲಿ ಬರೀ ಒಂದು ಲುಂಗಿ ಹಚ್ಕೊಂಡು ಹಾಗೆಯೇ ಹೋಗಿಬಿಡ್ತಾರೆ, ಓಪನ್ ಮೈಯಲ್ಲಿ ಹೋಗ್ತಾ ಇರ್ತಾರೆ. ಸೊ ಎಸ್ಪೆಷಲಿ ಹಳ್ಳಿಗಳಲ್ಲಿ ಇದನ್ನು ನೀವು ನೋಡ್ತೀರಾ. ಸೊ ಸಾಕಷ್ಟು ಬಟ್ಟೆಯನ್ನು ಕಮ್ಮಿ ಹಾಕ್ಕೊಂಡಿರ್ತಾರೆ, ಬರೀ ಲುಂಗಿ ಮಾತ್ರ ಹಾಕ್ಕೊಂಡಿರ್ತಾರೆ. ಸೊ ಹಾಗಾಗಿ ಮೈ ಪೂರ್ತಿ ಎಕ್ಸ್ಪೋಸ್ಡ್ ಇರುತ್ತೆ. ಸೊ ಎಲ್ಲಿ ಬೇಕಿದ್ರು ಕಡಿಬೋದು, ಕಡಿಯೋದಕ್ಕೆ ಜಾಸ್ತಿ ಜಾಗ ಸಿಗ್ತದೆ. ಸೊ ನಾವು ಏನು ಹೇಳ್ತೀವಿ, ಸಾಧ್ಯ ಆದಷ್ಟು ಫುಲ್ ಕವರ್ ಮಾಡ್ಕೋಬೇಕು, ಫುಲ್ ಸ್ಲೀವ್ ಶರ್ಟನ್ನು ಹಾಕ್ಕೊಳ್ಬೇಕು, ಸಾಧ್ಯ ಆದಷ್ಟು ಪ್ಯಾಂಟನ್ನು ಹಾಕ್ಕೊಳ್ಬೇಕು. ಆವಾಗ ಏನಾಗುತ್ತೆ, ಕಡಿಯೋಕ್ಕೆ ಕಮ್ಮಿ ಜಾಗ ಸಿಗ್ತದೆ, ಎಲ್ಲೋ ಮುಖಕ್ಕೆ ಕಡಿಯೋದಿಲ್ಲ. ಯೂಶ್ವಲಿ ಹೆಚ್ಚಾಗಿ ಕಡಿಯೋದು ಫೋರ್ ಆರ್ಮ್ಸಿಗೆ ಅಥವಾ ಫ್ಲ್ಯಾಂಕ್ಸಿಗೆ ಅಥವಾ ಕಾಲುಗಳಿಗೆ ಕಡಿತವೆ. ಸೊ ಆದರೆ ಇದು ಎಕ್ಸ್ಪೋಸ್ ಇಲ್ಲದೆ ಹೋದಾಗ ಕಡಿಯೋ ಸಾಧ್ಯತೆ ಕಮ್ಮಿ ಆಗುತ್ತೆ. ಅದೇ ರೀತಿಯಲ್ಲಿ ಸ್ನಾನನೂ ಕೂಡ ಪದೇ ಪದೇ ಸ್ನಾನ ಮಾಡಿ ಬೆವರು ಕಮ್ಮಿ ಆದರೆ ಕಡಿಯೋ ಸಾಧ್ಯತೆ ಕಮ್ಮಿ ಆಗುತ್ತೆ. ಸೊ ಪರ್ಸ್ನಲ್ ಪ್ರೊಟೆಕ್ಷನ್ನಾಗಿ ನಾವು ಕೆಲವಷ್ಟು ಈ ನೀಮ್ ಆಯಿಲ್ಗಳನ್ನು ಯೂಸ್ ಮಾಡ್ಕೋಬೋದು. ಅದರಿಂದಾಗಿ ಅದು ಆ ಸ್ಮೆಲ್ ನಾವು ಹಚ್ಚಿದರೆ ಅದರ ಸ್ಮೆಲ್ಲಿಂದಾಗಿ ಅದು ಕಡಿಯೋದಿಲ್ಲ. ಸೊ ಹಾಗಾಗಿ ಒಂದನೇದು ಬಹಳ ಮುಖ್ಯವಾಗಿ ಪ್ರಿವೆಂಟಿವ್ ಆಸ್ಪೆಕ್ಟಲ್ಲಿ ಬಹಳ ಮುಖ್ಯವಾಗಿ ಸೊಳ್ಳೆಯಿಂದ ನಾವು ಪ್ರಿವೆಂಟಿವ್ ಅಂದರೆ ಕಡಿದೇ ಹೋದಾಗೆ ತಡೆಗಟ್ಕೊಳ್ಳೋದು ಭಾಳ ಮುಖ್ಯ. ಎರಡನೇದು ಮುಖ್ಯವಾದಂಥದ್ದು ನಾನು ಆಗಲೇ ಹೇಳಿದಾಗೆ ಸೊಳ್ಳೆಗಳ ಬ್ರೀಡಿಂಗನ್ನು ಇಲ್ಲದೆ ಹೋದಾಗೆ ನೋಡ್ಕೊಳ್ಳೋದು.
ಸುತ್ತಮುತ್ತಲು ಕ್ಲೀನ್ ಇಟ್ಕೊಳ್ಳೋದು ಬಹಳ ಮುಖ್ಯವಾಗಿ. ಈಗ ನಾವು ಏನೋ ಇದನ್ನು ತಗೊಂಡು ಬರ್ತೀವಿ, ಸಾಮಾನನ್ನು ತಗೊಂಡು ಬರೋದಕ್ಕೆ ಈಗೆಲ್ಲ ಪಾಲಿಥಿನ್ ಬ್ಯಾಗನ್ನು ಯೂಸ್ ಮಾಡ್ತೀವಿ, ಪಕ್ಕದಲ್ಲಿ ಎಸಿತೀವಿ, ಅದರಲ್ಲಿ ಬೆಳೆಯುತ್ತೆ. ಸೊ ಆ ಥರದ್ದು ನಮಗೆ ಗೊತ್ತಿಲ್ಲದೆ ಹೋದಾಗ ಏನು ಬೆಳೆಯೋ ಸ್ಥಳಗಳಿದ್ದಾವೆ, ಸಾಲಿಡ್ ವೇಸ್ಟ್ಗಳು, ಚಿಪ್ಪುಗಳು, ಕರಟೆಗಳು, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದರಲ್ಲಿಯೂ ಕೂಡ ಮೊದಲೆಲ್ಲ ಏನು ಮಾಡ್ತಾಯಿದ್ವಿ, ನಾವು ಚಿಕ್ಕವರಿರುವಾಗ ನಮಗೂ ಕೂಡ ಅಡಿಕೆ ತೋಟ ಎಲ್ಲ ಇದೆ. ಸೊ ಚಿಕ್ಕವರಿರುವಾಗ ನಾವೇನು ಮಾಡ್ತಾಯಿದ್ವಿ, ಅಡಿಕೆ ತೋಟದಲ್ಲಿ ಆ ಒಂದು ಏನು ಲೀಫ್ ಇದ್ದರೆ ಅದನ್ನು ತೆಗೆದುಕೊಂಡು ಬಂದು ಅದನ್ನು ಶೇಖರ ಮಾಡಿಟ್ಟು ಡ್ರೈ ಆಗಿಟ್ಟು ಆಮೇಲೆ ಅದನ್ನು ನಾವು ರೂಫಿಗೆ ಯೂಸ್ ಮಾಡ್ತಾಯಿದ್ವಿ. ಈಗ ಅದು ರೂಫಿಗೆ ಯೂಸ್ ಮಾಡಲ್ಲ ಯಾರು. ಸೊ ಹಾಗಾಗಿ ಏನಾಗುತ್ತೆ, ಅದು ಕೊಳೆತ್ಕೊಂಡು ಬೀಳ್ತದೆ. ಅದನ್ನು ಎತ್ತಿ ತಗೊಂಡು ಬಂದು ಸೆಕ್ಯೂರ್ ಮಾಡಿದರೆ ಆವಾಗ ಅಲ್ಲಿ ಕೊಳೆಯೋದು ನಿಲ್ತದೆ, ಆವಾಗ ನೀರು ನಿಲ್ಲೋದು ನಿಲ್ತದೆ, ಸೊಳ್ಳೆ ಬೆಳೆಯೋದು ನಿಲ್ತದೆ. ಸೊ ಎಸ್ಪೆಷಲಿ ನಾವು ಈ ಗಾರ್ಡನ್ಗಳಿಗೆ ಹೋಗುವಾಗ ಇದನ್ನು ಗಮನಿಸಬೇಕು, ಅದು ಎಲ್ಲಿ ನೀರು ನಿಲ್ತದೆ ಚಿಕ್ಕ ಚಿಕ್ಕದು. ಇದು ಚಿಕ್ಕ ವಿಷಯ, ನಮಗೆ ಗೊತ್ತಾಗದೆ ಹೋದಾಗೆ ಆಗುತ್ತೆ, ಬಟ್ ಅದನ್ನು ನಾವು ಗಮನಿಸಬೇಕು. ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ನೀರು ನಿಲ್ಲದೆ ಹೋದಾಗೆ ನೋಡ್ಕೊಳ್ಬೇಕು, ಆವಾಗ ಅಲ್ಲಿ ಸೊಳ್ಳೆ ಬೆಳೆಯೋದು ತಪ್ಪುತ್ತದೆ. ಇದು ಎರಡನೇದು ಏನಂದರೆ ಸೊಳ್ಳೆಗಳನ್ನು ಬ್ರೀಡಿಂಗನ್ನು ಕಮ್ಮಿ ಮಾಡುವಂಥದ್ದು. ಇನ್ನು ಮೂರನೆಯದು, ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಮನೆಗಳನ್ನು ಮಾಸ್ಕಿಟೋ ಪ್ರೂಫಿಂಗನ್ನು ಮಾಡ್ಬೋದು. ನಾವು ರಾತ್ರಿ ಮಲ್ಕೊಳ್ಳೋದು ಮಾಸ್ಕಿಟೋ ನೆಟ್ನಲ್ಲಿ ಮಲ್ಕೊಂಡ್ರೆ ಹೆಲ್ಪ್ ಆಗೋಲ್ಲ, ಆದರೆ ಮನೆಗಳನ್ನು ಮಾಸ್ಕಿಟೋ ಪ್ರೂಫ್ ಮಾಡಿದರೆ, ಅಂದರೆ ಕಿಟಕಿ ಬಾಗಿಲುಗಳಿಗೆ ಮಾಸ್ಕಿಟೋ ನೆಟ್ಟನ್ನು ಹಾಕಿ ಕ್ಲೋಸ್ ಮಾಡಿದರೆ ಅವಾಗ ಸೊಳ್ಳೆ ಮನೆ ಒಳಗಡೆ ಬರೋದು ತಪ್ತದೆ, ಹಾಗಾಗಿ ಅದರಿಂದಾಗಿ ಕಡಿಯೋದು ಕೂಡ ತಪ್ತದೆ. ಸೊ ಇದನ್ನು ಮಾಡ್ಬೋದು. ಸೊ ಇದಷ್ಟನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟಿವ್ ಅಂದರೆ ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೋದು, ಇದು ಕಡಿದೆ ಹೋದಾಗೆ ತಡೆಗಟ್ಕೊಳ್ಬೋದು, ಡೆಂಗಿ ಬರದೆ ಹೋದಾಗೆ ತಡಿಬೋದು. ಇನ್ನು ಒಂದು ಸುತ್ತು ಮುಂದೆ ಹೋದರೆ ಬಂದರೆ, ಏನಾದರೂ ಡೆಂಗಿ ಬಂದರೆ, ಜ್ವರ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋದಲ್ಲ, ಕೂಡಲೇ ಅದನ್ನು ಡಾಕ್ಟ್ರಿಗೆ ವೈದ್ಯರಿಗೆ ಕಂಡು ಕೂಡಲೇ ಅದನ್ನು ಏನು ಅದು ಸ್ವಲ್ಪ ಅವಸ್ಥೆನಲ್ಲಿರುವಾಗಲೇ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಮೋಸ್ಟ್ ಪ್ರಾಬ್ಲಿ ಇದು ಜಾಸ್ತಿ ಆಗೋದಿಲ್ಲ, ಅಥವಾ ಜಾಸ್ತಿ ಆದರೂ ಕೂಡ ಅದಕ್ಕೆ ಕಾಳಜಿಯನ್ನು ಮಾಡ್ಕೊಳ್ಬೋದು. ಸೊ ಆ ನಿಟ್ಟಿನಲ್ಲಿ ಅದು ನೆಕ್ಸ್ಟ್ ಲೆವೆಲ್ ಏನಂದರೆ ಪ್ರಿವೆಂಟಿವ್ ಅಲ್ಲ, ಬಟ್ ಆದರೆ ಅರ್ಲಿ ಡಿಟೆಕ್ಷನ್, ಅರ್ಲಿ ಟ್ರೀಟ್ಮೆಂಟ್ ಅಂತೇಳಿ ನಾವು ಕರೀತೇವೆ. ಸೊ ಇದನ್ನು ಮಾಡಿದರೆ ಮೋಸ್ಟ್ ಪ್ರಾಬ್ಲಿ ಡೆಂಗಿಯಿಂದ ಅನಾಹುತವನ್ನು ತಪ್ಪಿಸ್ಬೋದು. ಇವಿಷ್ಟು ಮಾಡೋದ್ರಿಂದ ಡೆಂಗ್ಯೂಯಿಂದ ಪಾರಾಗಬಹುದು, ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಓಕೆ, ಅದೇ ರೀತಿ ಸರ್, ಈಗ ಡೆಂಗ್ಯೂ ಬಗ್ಗೆ ನಾವು ಹೇಗೆ ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ವಿ, ಅದೇ ರೀತಿ ಇನ್ನು ಮುಖ್ಯವಾಗಿ ಇನ್ನೊಂದು ಕೇಳೋದಾದ್ರೆ ಮಲೇರಿಯಾ, ಮಲೇರಿಯಾದ ಬಗ್ಗೆನೂ ಕೂಡ ಜನರಿಗೆ ಅರಿವನ್ನು ಮೂಡಿಸುವಂತದ್ದಾಗಿರ್ತದೆ. ಸೊ ಈ ಮುಖ್ಯವಾಗಿ ಮಲೇರಿಯಾಕ್ಕೆ ಕಾರಣ ಏನು ಡಾಕ್ಟರ್? ಮಲೇರಿಯಾ ಒಂದು ಪ್ಲಾಸ್ಮೋಡಿಯಂ ಅಂತೇಳಿ, ಪ್ಲಾಸ್ಮೋಡಿಯಂ ಮಲೇರಿಯಾ ಅಂತ ಹೇಳ್ಬಿಟ್ಟು ಒಂದು ಪ್ರೋಟೋಸುವಾ, ಇದು ಇದು ಕೂಡ ಒಂದು ಪ್ಯಾಥೋಜನ್, ಬೇರೆ ರೋಗ ಏನು ಹೇಳ್ತೇವೆ ಪ್ಯಾಥೋಜನ್ ಅಂತೇಳಿ ಕರಿತೇವೆ. ಅದು ಕೂಡ ಒಂಥರದ್ದು ವೈರಸ್ ಇದ್ದಂಗೆ ಇನ್ನೊಂದು ಥರದ ಪ್ಯಾಥೋಜನ್, ಇಲ್ಲಿಂದ ಇದರಿಂದ ಬರುವಂಥ ಒಂದು ರೋಗ. ಆದರೆ ಅಗೇನ್ ಮಲೇರಿಯಾ ಕೂಡ ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ. ಆದರೆ ಇಲ್ಲಿ ಈಡಿಸ್ ಮಾಸ್ಕಿಟೋ ಇರೋದಿಲ್ಲ, ಇಲ್ಲಿ ಮಾಸ್ಕಿಟೋ ಬೇರೆ ಥರದ ಮಾಸ್ಕಿಟೋ, ಇದಕ್ಕೆ ಅನೋಫೆಲಿಸ್ ಮಾಸ್ಕಿಟೋ ಅಂತ ಕರಿತೇವೆ. ಈ ಅನೋಫೆಲಿಸ್ ಮಾಸ್ಕಿಟೋ ಹೆಚ್ಚಾಗಿ ರಾತ್ರಿ ಕಡಿಯುತ್ತೆ, ಇದು ಹಗಲಿ ಕಡಿಯೋದಿಲ್ಲ. ಆದರೆ ಇದು ಬೆಳೆಯೋದಕ್ಕೆ ಚಿಕ್ಕ ಚಿಕ್ಕ ವಾಟರ್ ಬಾಡಿಯಲ್ಲಿ ಬೆಳೆಯೋದಿಲ್ಲ, ಒಂದೇನೋ ಕುಡಿದು ಎಸ್ದಂಥ ಟೀ ಕಪ್ಪು ಅದರಲ್ಲೆಲ್ಲ ಬೆಳೆಯೋದಿಲ್ಲ, ಇದಕ್ಕೆ ಸ್ವಲ್ಪ ದೊಡ್ಡ ವಾಟರ್ ಬಾಡಿ ಬೇಕಾಗುತ್ತೆ. ದೊಡ್ಡದು ಪಾಂಡ್ ಇರ್ಬೋದು ಅಥವಾ ಏನು ವೆಲ್ ಇರ್ಬೋದು. ಇದಕ್ಕೆ ತುಂಬ ಪ್ರಿಯವಾದಂಥ ತಾಣ ಅಂತಂದರೆ ಕನ್ಸ್ಟ್ರಕ್ಷನ್ ಸೈಟ್ಸು. ಈಗ ಕನ್ಸ್ಟ್ರಕ್ಷನ್ ಸೈಟ್ ಆಗ್ತಾ ಇರೋ, ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ, ಅದಕ್ಕೆ ಸೆಟ್ಟಿಂಗ್ ಮಾಡೋಕ್ಕೆ ನೀರು ನಿಲ್ಲಿಸ್ತಾರೆ, ಅಥವಾ ಏನೋ ಲೋ ಲೈಂಗ್ಸ್ ಅಂದರೆ ಸಂಕನ್ ಪಿಟ್ ಅಂತ ಕರಿತೇವೆ, ಈ ಲಿಫ್ಟ್ಗಳನ್ನೆಲ್ಲ ಮಾಡೋದಕ್ಕೆ ಕೆಳಗಡೆ ಒಂದು ಪಿಟ್ಟನ್ನು ಮಾಡ್ತಾರೆ, ಅಥವಾ ಎಲ್ಲಿ ವಾಶ್ರೂಮ್ ಬರುತ್ತೆ ಆ ಏರಿಯಾದಲ್ಲಿ ಏನು ಸ್ಲ್ಯಾಬ್ ಇದೆ ಅದನ್ನು 1 ಫೀಟು ಕೆಳಗಡೆ ಮಾಡಿ ಹೀಗೆ ತಗೊಂಡಿರ್ತಾರೆ ಅಲ್ಲಿ ಪೈಪನ್ನೆಲ್ಲ ಹಾಕೋದಕ್ಕೆ, ಅದಕ್ಕೆ ಸಂಕನ್ ಪಿಟ್ ಅಂತೇಳಿ ಕರೀತಾರೆ. ಸೊ ಅಲ್ಲಿ ನೀರು ನಿಲ್ತದೆ, ಸೆಟ್ಟಿಂಗ್ ಮಾಡೋದಕ್ಕೆ ನೀರು ಹಾಕಿದ್ದು ವಾರಗಟ್ಟಲೆ ನೀರು ನಿಲ್ತದೆ. ಇದು ಅತ್ಯಂತ ಪ್ರೀತಿಯ ಒಂದು ಲಕ್ಷ ಅಂದರೆ ಸ್ಥಳಗಳು ಅದಕ್ಕೆ ಬೆಳೆಯೋದಕ್ಕೆ, ಯಾವುದು ಅನಾಫೆಲಿಸ್ ಸೊಳ್ಳೆ ಬೆಳೆಯೋದಕ್ಕೆ. ಸೊ ಅಲ್ಲಿ ಸೊಳ್ಳೆ ಬೆಳೆಯುತ್ತೆ. ಈ ಸೊಳ್ಳೆ ಬೆಳೆದು ಅದು ಇನ್ಫೆಕ್ಟ್ ಆದರೆ, ಯಾವುದೋ ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ಗೆ ಮಲೇರಿಯಾ ಇರುವಂಥ ವ್ಯಕ್ತಿಗೆ ಅದು ಕಡಿದು ಬೇರೆಯವರಿಗೆ ಕಡಿದ್ರೆ ಆಫ್ಟರ್ ಸಮ್ ಟೈಮ್ ಅದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಇರಬೇಕು. ಸೊಳ್ಳೆಗಳಲ್ಲಿ ಕೂಡ ಅದು ರೂಪಾಂತರ ಹೊಂದ್ತದೆ, ಅದಷ್ಟು ರೂಪಾಂತರ ಹೊಂದ ನಂತರ ಅದು ಇನ್ಫೆಕ್ಟಿವ್ ಸ್ಟೇಜ್ಗೆ ಬರುತ್ತೆ. ಆ ಸಂದರ್ಭದಲ್ಲಿ ಅದು ಯಾರಿಗಾದರೂ ಕಡಿದ್ರೆ ಆವಾಗ ಈ ಮಲೇರಿಯಾ ಅಂತೇಳುವಂಥ ರೋಗ ಬರುತ್ತೆ. ಹೆಚ್ಚಾಗಿ ಮಲೇರಿಯಾ ತುಂಬ ಅದು ಮಲೇರಿಯಾ ಡೆಂಗಿಗಿಂತ ಸ್ವಲ್ಪ ಇನ್ನೂ ಜಾಸ್ತಿ ತೀವ್ರ,
ಸೊ ಇದರಲ್ಲಿ ಬೇರೆ ಬೇರೆ ಸೈಡ್ ಎಫೆಕ್ಟ್ ಇದೆ, ಲೈಕ್ ಅನಿಮಿಯಾ ಆಗುತ್ತೆ, ಹಾಗೇ ಮಕ್ಕಳಿಗೂ ಕೂಡ ತೊಂದರೆ ಆಗ್ಬೋದು, ಗರ್ಭಿಣಿಯರಿಗೆ ಬಂದರೆ ಮಕ್ಕಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲ ಕೂಡ ಮಲೇರಿಯಾದಲ್ಲಿ ಇದೆ. ಮಲೇರಿಯಾ ತುಂಬ ಜಾಸ್ತಿ ಒಂದು ಡೇಂಜರಸ್ ಕಾಯಿಲೆ.